ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಟಡಿ ರೇಸ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಸ್ನೇಹಿತರನ್ನ ಇವತ್ತಿನ ವಿಡಿಯೋದಲ್ಲಿ ಫೆಬ್ರವರಿ ನಾಲ್ಕು ಐದು ಮತ್ತು ಆರ ಒಂದು ಕರೆಂಟ್ ಅಫೇರ್ಸನ್ನು ಸ್ಟಾರ್ಟ್ ಮಾಡೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ಗೆ ಸಬ್ಸ್ಕ್ರೈಬ್ ಇಲ್ಲ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಷನ್ ಬರುತ್ತೆ ನೋಡಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಲಾಸ್ಟ್ ಟೈಮ್ ನಿಮಗೆ ಫೆಬ್ರವರಿ ಮೂರರ ಒಂದು ಕರೆಂಟ್ ಅಫೇರ್ಸನ್ನು ನಾವು ಅಪ್ಲೋಡ್ ಮಾಡಿದ್ದೀವಿ ಫೆಬ್ರವರಿ ಮೂರರಿಂದ ಕರೆಂಟ್ ಅಫೇರ್ಸನ್ನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಸ್ವಲ್ಪ ಕೆಲಸದ ಒತ್ತಡದಿಂದಾಗಿ ಡಿಲೇ ಆಗಿತ್ತು ಎನಿ ಹೌ ಇನ್ನು ಮುಂದೆ ಕ್ಲಾಸಸ್ಗಳು ಕಂಟಿನ್ಯೂ ಆಗಿ ಬರುತ್ತೆ ನೋಡಿ ಮೊದಲೇ ಪ್ರಶ್ನೆ ಅಂತ ಕೇಳಿದ್ರೆ ಅಂದರೆ ಜಾಗತಿಕ ಕ್ಯಾನ್ಸರ್ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೊದಲನೇ ಆಪ್ಷನು ಫೆಬ್ರವರಿ ನಾಲ್ಕರಂದು ಆಚರಣೆಯನ್ನ ಮಾಡ್ತೀವಿ ಅರ್ಥ ಆಯ್ತಾ ಕ್ಯಾನ್ಸರ್ ಡೇ ಅಂತ ಹೇಳ್ತೀವಿ ಓಲ್ಡ್ ಕ್ಯಾನ್ಸರ್ ಡೇ ಅನ್ನ ನಾವು ಪ್ರತಿ ವರ್ಷ ಯಾವು ಅಂದರೆ ಫೆಬ್ರವರಿ ನಾಲ್ಕರಂದು ಸೆಲೆಬ್ರೇಟ್ ಮಾಡ್ತೀವಿ ಹಾಗಾದರೆ ಇದ್ರ ಮೇಲೆ ಇವತ್ತೇ ಪ್ರಶ್ನೆಯ ಕೇಳಲಾಗಿತ್ತು ಅಂದ್ರೆ ಇಂದು ಜಾಗತಿಕ ಕ್ಯಾನ್ಸರ್ ದಿನ ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಾಗ ಸೊ ಇದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ ಇದ್ರ ಕುರಿತು ನಾವು ಡಿಸ್ಕಶನ್ ಮಾಡ್ತಾ ಹೋಗೋಣ ನೋಡಿ ಪ್ರತಿ ವರ್ಷ ಫೆಬ್ರವರಿ ನಾಲ್ಕರಂದು ವಿಶ್ವ ಕ್ಯಾನ್ಸರ್ ದಿನವನ್ನ ಆಚರಿಸಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಒಂದು ಕ್ಯಾಂಪೇನ್ ದಟ್ ಇಸ್ ಕ್ಲೋಸ್ ದ ಕಾರ್ ಗ್ಯಾಪ್ ಅಂತಕ್ಕಂಥದ್ದು ಸೊ ಈ ಒಂದು ಇಲ್ಲಿ ಕಾರ್ ಅಂದ್ರೆ ಕ್ಯಾನ್ಸರ್ ಅಂತ ಅರ್ಥ ನೋಡ್ರಿ ಈ ಒಂದು ದೇ ಒಂದು ಕ್ಯಾಂಪೇನ್ ಅಡಿಯಲ್ಲಿ ಮಾಡ್ತೀವಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕರವರೆಗೆ ಕ್ಲೋಸ್ ದ ಕಾರ್ ಗ್ಯಾಪ್ ಎಂಬ ಧ್ಯೇಯ ವಾಕ್ಯ ಅಡಿಯಲ್ಲಿ ಈ ಡೇ ಅನ್ನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಗೊತ್ತಿರಬೇಕು ಇನ್ನು ಕ್ಯಾನ್ಸರ್ ಕುರಿತು ನಾವು ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ಕೂಡ ಡಿಸ್ಕಷನ್ ಮಾಡಿದೀವಿ ನಮ್ಮ ಮ್ಯಾಗ್ಝಿನ್ ಅಲ್ಲಿ ಕೂಡ ಕೊಟ್ಟಿದ್ದೀವಿ ಸೊ ಮ್ಯಾಗ್ಝಿನ್ ಒಂದು ಸ್ನಿಪೆಟ್ ಅನ್ನ ಇಲ್ಲಿ ತಗೊಂಡಿದ್ವಿ ನೋಡಿ ವಿಶ್ವ ಕ್ಯಾನ್ಸರ್ ದಿನ ಫೆಬ್ರವರಿ ನಾಲ್ಕು ಅಂತ ನಾವು ಕವರ್ ಮಾಡಿದಿವಿ ನೋಡಿ ಇದ್ರ ಬಗ್ಗೆ ನೋಡ್ತಾ ಹೋಗೋಣ ಪ್ರತಿ ವರ್ಷ ಫೆಬ್ರವರಿ ನಾಲ್ಕರಂದು ವಿಶ್ವ ಕ್ಯಾನ್ಸರ್ ದಿನವನ್ನು ಆಚರಣೆ ಮಾಡಲಾಗುತ್ತೆ ಈಗಾಗಲೇ ನಿಮಗೆ ನಾನು ಹೇಳಿದೀನಿ ಇದನ್ನ ಎರಡ್ ಸಾವಿರದ ಎಂಟರಿಂದ ಆಚರಿಸಲಾಗುತ್ತದೆ ಅರ್ಥ ಆಯ್ತಾ ವಿಶ್ವ ಕ್ಯಾನ್ಸರ್ ದಿನವನ್ನು ನಾವು ಸೆಲೆಬ್ರೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು ಎರಡ್ ಸಾವಿರದ ಎಂಟರಿಂದ ಇನ್ನ ಕ್ಯಾನ್ಸರ್ ಅಂದ್ರೆ ಅಂದ್ರೆ ದೇಹದಲ್ಲಿನ ಕೋಶಗಳು ಅನಿಯಂತ್ರಿತವಾಗಿ ಬೆಳವಣಿಗೆಯಾಗಿ ಒಂದು ರೀತಿಯ ಗಡ್ಡೆ ಉಂಟಾಗುತ್ತದೆ ಇದನ್ನೇ ಅರ್ಬುದ ರೋಗ ಅಂತ ಹೇಳ್ತೀವಿ ನಾವು ಇದನ್ನ ಇನ್ನೊಂದು ಹೆಸರಿನಿಂದ ಕರಿತೀವಿ ಯಾವುದಂದ್ರೆ ಅರ್ಬುಧ ರೋಗ ಅಂತನೂ ಕೂಡ ನಾವು ಹೇಳ್ತೀವಿ ಹಾಗಾದ್ರೆ ಕ್ಯಾನ್ಸರ್ ಎದರಿಂದ ಉಂಟಾಗುತ್ತದೆ ಅಂದ್ರೆ ಅನಿಯಂತ್ರಿತ ಅನಿಯಂತ್ರಿತ ಏನಂದ್ರೆ ಕೋಶಗಳ ಬೆಳವಣಿಗೆಯಿಂದ ಅರ್ಥ ದೇಹದ ಕೋಶಗಳ ಒಂದು ಬೆಳವಣಿಗೆಯಿಂದ ಇದು ಉಂಟಾಗುತ್ತದೆ ಇನ್ನೊಂದು ಗೊತ್ತಿರ್ಬೇಕೇನಂದ್ರೆ ಇದು ಅನುವಂಶಿಕ ರೋಗವಲ್ಲ ಅರ್ಥಯತ ಅನುವಂಶೀಯ ರೋಗವಲ್ಲ ಅಂತಕ್ಕಂಥ ಫ್ಯಾಕ್ಟ್ ಗೊತ್ತಿರಬೇಕು ಇನ್ನು ನೆಕ್ಸ್ಟ್ ಕ್ಯಾನ್ಸರ್ಗಳ ಗುಂಪನ್ನು ನಾವೆಂತ ಕರಿತೀವಿ ಕಾರ್ಸಿನೋಮಾ ಅಂತ ಹೇಳ್ತೀವಿ ವೆರಿ ಇಂಪಾರ್ಟೆಂಟು ಕ್ಯಾನ್ಸರ್ಗಳ ಗುಂಪನ್ನು ಕಾರ್ಸಿನೋಮಾ ಅಂತ ಹೇಳ್ತೀವಿ ಇದನ್ನ ಯಾವ ವಸ್ತುವಿನಿಂದ ಇದು ಉಂಟಾಗುತ್ತದೆ ಅಂದ್ರೆ ಕಾರ್ಶಿನೋಜನ್ ಅಂತಕ್ಕಂಥ ವಸ್ತುವಿನಿಂದ ಉಂಟಾಗುತ್ತದೆ ಅರ್ಥ ಕ್ಯಾನ್ಸರ್ ರೋಗಕ್ಕೆ ಕಾರಣವಾದ ವಸ್ತುವನ್ನ ಕಾರ್ಶಿನೋಜನ್ ಅಂತ ಹೇಳ್ತೀವಿ ಕ್ಯಾನ್ಸರ್ ಒಂದು ಕೋಶಗಳ ಗುಂಪನ್ನ ಕಾರ್ಸಿನೋಮಾ ಅಂತ ಹೇಳ್ತೀವಿ ಈ ಕ್ಯಾನ್ಸರ್ ಕೋಬಾಲ್ಟ್ ಸಿಕ್ಸ್ಟಿ ಅನ್ನ ಕ್ಯಾನ್ಸರ್ ಚಿಕಿತ್ಸೆಗೆ ಬಳಸಲಾಗುತ್ತೆ ವೆರಿ ಇಂಪಾರ್ಟೆಂಟ್ ರೇಡಿಯೋ ಕೋಬಾಲ್ಟ್ ಸಿಕ್ಸ್ಟಿ ಅದಕ್ಕೆ ಬಳಸ್ತೀವಿ ಕ್ಯಾನ್ಸರ್ ರೋಗನ ಪತ್ತೆ ಹಚ್ಚಕ್ ಬಳಸ್ತೀವಿ ಅಂಕಲಾಜಿ ಕ್ಯಾನ್ಸರ್ ಕುರಿತು ಅಧ್ಯಯನ ಮಾಡೋದು ಒಂದು ಶಾಸ್ತ್ರವಾಗಿದೆ ಅಂಕಲಾಜಿ ಇಸ್ ದ ಸ್ಟಡಿ ಆಫ್ ಕ್ಯಾನ್ಸರ್ ಅಂತ ಹೇಳ್ತೀವಿ ಇನ್ನು ಕ್ಯಾನ್ಸರ್ ಪತ್ತೆ ಹಚ್ಚಕ್ಕೆ ನಾವು ಮಾಡ್ತೀವಿ ಅಂದರೆ ರೇಡಿಯೋಗ್ರಾಫಿಯನ್ನು ಯೂಸ್ ಮಾಡ್ತೀವಿ ಇಮೇಜಿಂಗ್ ಇಮೇಜಿಂಗ್ಗಳನ್ನು ಯೂಸ್ ಮಾಡ್ತೀವಿ ಅರ್ಥ ಆಯ್ತಾ ಗೊತ್ತಿರಬೇಕು ಬಹಳ ಇಂಪಾರ್ಟೆಂಟ್ ಇರ್ತಕ್ಕಂಥ ಫ್ಯಾಕ್ಟ್ಗಳು ಫಸ್ಟು ಕ್ಯಾನ್ಸರ್ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ಫೆಬ್ರವರಿ ನಾಲ್ಕರಂದು ಯಾವಾಗ ಪ್ರಾರಂಭ ಮಾಡಿದ್ವಿ ಎರಡು ಸಾವಿರದ ಎಂಟರಿಂದ ಕ್ಯಾನ್ಸರ್ ಅಂದ್ರಿಂದ ದೇಹದ ಕೋಶಗಳು ಅನಿಯಂತ್ರಿತ ಬೆಳವಣಿಗೆ ಆಗಿ ಗಡ್ಡೆಯಾಗುತ್ತೆ ಅದಕ್ಕೆ ಕ್ಯಾನ್ಸರ್ ಅಂತ ಹೇಳ್ತೀವಿ ಕ್ಯಾನ್ಸರ್ವನ್ನು ಇನ್ನೊಂದು ರೋಗ ಅಂತ ಹೇಳ್ತೀವಿ ಅರ್ಬುದ್ಧ ರೋಗ ಅಂತ ಹೇಳ್ತೀವಿ ಕ್ಯಾನ್ಸರ್ಗೆ ಕಾರಣವಾಗಿರ್ತಕ್ಕಂಥ ವಸ್ತುವನ್ನು ಕಾರ್ಸಿನೋಜನ್ ಅಂತ ಕ್ಯಾನ್ಸರ್ ಕ್ಯಾನ್ಸರ್ಗಳ ಗುಂಪನ್ನು ಕಾರ್ಸಿನೋಮ ಅಂತ ಹೇಳ್ತೀವಿ ಇನ್ನು ಕ್ಯಾನ್ಸರ್ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನು ಅಂಕಲಾಜ್ ಅಂತ ಹೇಳ್ತೀವಿ ಕ್ಯಾನ್ಸರನ್ನು ಪತ್ತೆ ಹಚ್ಚೋಕ್ಕೆ ರೇಡಿಯೋಗ್ರಾಫಿ ಮತ್ತು ರೆಸನೆನ್ಸ್ಗಳನ್ನು ಬಳಸ್ತೀವಿ ಇನ್ನು ಕ್ಯಾನ್ಸರ್ ಚಿಕಿತ್ಸೆಗೆ ನಾವು ಯಾವ್ದು ಯೂಸ್ ಮಾಡ್ತೀವಿ ಅಂದ್ರೆ ರೇಡಿಯೋ ಕುಬಾಲ್ಟನ್ನು ಬಳಸ್ತೀವಿ ದೀಸ್ ಆರ್ ದ ಇಂಪಾರ್ಟೆಂಟ್ ಫ್ಯಾಕ್ಟ್ ಹೌ ಟು ಬಿ ರಿಮೆಂಬರ್ ದಟ್ ಅರ್ಥ ಆಯ್ತಾ ಪ್ರೀವಿಯಸ್ ವಿಡಿಯೋಗಳಲ್ಲಿ ಮಲ್ಟಿಪಲ್ ಟೈಮ್ಸ್ ನಾವು ಕವರ್ ಮಾಡಿದಿವಿ ಇನ್ನು ನಿಮಗೆ ಇದೇ ತರನಾಗಿ ನೋಟ್ಸ್ಗಳನ್ನು ಕೂಡ ಬೇಕಂದ್ರೆ ನಾವು ಪ್ರೊವೈಡ್ ಮಾಡ್ತೀವಿ ಫಾರ್ ಆ ಫಿಫ್ಟೀನ್ ಡೇಸ್ ಟ್ವೆಂಟಿ ಆಗುತ್ತೆ ಒನ್ ಮಂತ್ಗೆ ಫೋರ್ಟಿ ಆಗುತ್ತೆ ಜಾನ್ ಟು ಜಾನ್ವರಿಗೆ ಫೈವ್ ಹಂಡ್ರೆಡ್ ಆಗುತ್ತೆ ಅಂದ್ರೆ ಡಿಸೆಂಬರ್ ಡಿಸೆಂಬರ್ ಟು ಜಾನ್ ಫಿಫ್ಟೀನ್ ಅಂದರೆ ಎರಡು ಸಾವಿರದ ಇಪ್ಪತ್ತ ಒಂದರಿಂದ ಎರಡು ಸಾವಿರದ ಇಪ್ಪತ್ತ ಮೂರು ಇದು ಎರಡು ಸಾವಿರದ ಇಪ್ಪತ್ತೆರಡು ಜಾನ್ರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರು ಜಾನ್ವರೆಗೆ ಇನ್ನು ಜುಲೈ ಎರಡು ಸಾವಿರದ ಇಪ್ಪತ್ತೊಂದರಿಂದ ಜಾನ್ ಫಿಫ್ಟೀನ್ ಟೂ ತೌಸಂಡ್ ಟ್ವೆಂಟಿ ತ್ರೀವರೆಗೆ ವರೆಗೆ ನಿಮಗೆ ಸೆವೆನ್ ಫಿಫ್ಟಿ ಆಗುತ್ತೆ ಫೋನ್ ಪೇ ಗೂಗಲ್ ಪೇ ಪೇಟಿಎಂ ಬಿಮಿ ಪೇ ಮುಖಾಂತರ ನೀವು ಪೇ ಮಾಡೋದನ್ನ ವಾಟ್ಸಪ್ ಮುಖಾಂತರ ಸ್ಕ್ರೀನ್ಶಾಟ್ ಕಳಿಸ್ತಾರೆ ನಮ್ಮ ನೋಟ್ಸ್ ಗಳನ್ನು ನಿಮಗೆ ಸಾಫ್ಟ್ ಕಾಮೆಂಟ್ ಅಲ್ಲಿ ಕಳಿಸ್ತೀವಿ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ ಅಂದ್ರೆ ಕ್ಯಾಶ್ನೂರು ಫಾರೆಸ್ಟ್ ಡಿಸೀಸ್ ಯಾವುದರಿಂದ ಬರುತ್ತದೆ ಅಂತ ಪ್ರಶ್ನೆಯನ್ನ ಕೇಳಿದೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇದು ವೈರಸ್ ನಿಂದ ಬರತಕ್ಕಂತ ಒಂದು ರೋಗವಾಗಿದೆ ಬಹಳ ಇಂಪೋರ್ಟ್ ಆಗಿರ್ತಕ್ಕಂಥ ಫ್ಯಾಕ್ಟು ಇದಕ್ಕೆ ಇನ್ನೊಂದು ಹೆಸರಿನಿಂದ ಕರಿತೀವಿ ನಾವು ಅಂದ್ರೆ ಕೆ ಎಫ್ ಡಿ ಅಂತ ಶಾರ್ಟ್ ಫಾರ್ಮ್ ಅಲ್ಲಿ ಹೇಳ್ತೀವಿ ಅರ್ಥ ಆಯ್ತಾ ಎಕ್ಸಾಮ್ ಅಲ್ಲಿ ಕೆ ಎಫ್ ಡಿ ಅಂತ ಮೆನ್ಷನ್ ಮಾಡಿದಾಗ ಸ್ವಲ್ಪ ಬೇಗನೆ ಹೊಳೆಯಲ್ಲ ಗೊತ್ತಿರಬೇಕು ಕೆ ಅಂದ್ರೆ ಕ್ಯಾಸ್ನೋರು ಎಫ್ ಅಂದ್ರೆ ಫಾರೆಸ್ಟ್ ಡಿ ಅಂದ್ರೆ ಡಿಸೀಸ್ ಕ್ಯಾಸ್ನೋರು ಫಾರೆಸ್ಟ್ ಡಿಸೀಸ್ ವೈರಸ್ ನಿಂದ ಬರ್ತಕ್ಕಂಥ ಒಂದು ರೋಗವಾಗಿದೆ ಹಾಗಾದ್ರೆ ಇದ್ರ ಮೇಲೆ ಪ್ರಶ್ನೆ ಯಾಕೆ ಕೇಳಲಾಗಿತ್ತು ಅಂದ್ರೆ ನೋಡಿ ಕೆ ಎಫ್ ಡಿ ಲಸಿಕೆ ವಿತರಣೆ ಸ್ಥಗಿತ ಅಂತ ನ್ಯೂಸ್ ಪೇಪರ್ಲಿ ಕಾಣಿಸಿಕೊಂಡಿತ್ತು ಇನ್ನ ಸಿದ್ದಾಪುರ ಹೊನ್ನಾವರ ತಾಲೂಕಿನಲ್ಲಿ ಮಂಗಳ ಸಾವು ಸ್ಥಳೀಯ ಜನರಲ್ಲಿ ಹೆಚ್ಚಿದ ಮಂಗನ ಕಾಯಿಲೆ ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಾಗ ಸೊ ಇದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ ಇದರ ಕುರಿತು ಡಿಸ್ಕಶನ್ ಮಾಡ್ತಾ ಬಂದಾಗ ನೋಡ್ರಿ ಕ್ಯಾಶ್ನೂರು ಫಾರೆಸ್ಟ್ ಡಿಸೀಸ್ ಪ್ರಕರಣಗಳು ಇತ್ತೀಚೆಗೆ ಏನಾಗ್ತಾ ಇದಾವೆ ಹೆಚ್ಚಾಗ್ತಾ ಅಂತ ನ್ಯೂಸ್ ಪೇಪರ್ಲಿ ಕಾಣಿಸಿಕೊಂಡಿತ್ತು ಇನ್ನ ಕ್ಯಾಶ್ನೂರು ಫಾರೆಸ್ಟ್ ಡಿಸೀಸ್ ಅಂದ್ರೆ ಏನು ನೋಡ್ರಿ ಕ್ಯಾಶ್ನೂರು ಫಾರೆಸ್ಟ್ ಡಿಸೀಸ್ ಅಂತಕ್ಕಂಥದ್ದು ಇಲ್ಲಿ ಕ್ಯಾಸ್ನೂರು ಫಾರೆಸ್ಟ್ ಅಂತಕ್ಕಂಥದ್ದು ಏನ್ ಮಾಡುತ್ತೆ ಅಂದ್ರೆ ಒಂದು ಪ್ಲೇಸ್ ಅನ್ನ ಇಂಡಿಕೇಟ್ ಮಾಡುತ್ತೆ ಡಿಸೀಸ್ ಅಂದ್ರೆ ರೋಗ ಅಂತ ಹೇಳ್ತೀವಿ ಇದು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಕ್ಯಾಸರೂ ಮೊದಲ ಕಾಣಿಸ್ಕೊಂಡಿತ್ತು ಅರ್ಥ ಆಯ್ತಾ ಆದ್ದರಿಂದ ಇದಕ್ಕೆ ಕ್ಯಾಸ್ನೂರು ಫಾರೆಸ್ಟ್ ಡಿಸೀಸ್ ಅಂತ ಹೇಳ್ತೀವಿ ಇದು ಒಂದು ಮಂಗನಿಂದ ಮಾನವನಿಗೆ ಬಂದಿರತಕ್ಕಂತ ಒಂದು ರೋಗ ಮಂಗನಿಂದ ಮಾನವನಿಗೆ ಹರಡ್ತಕ್ಕಂತ ಒಂದು ರೋಗ ಅದಕ್ಕೆ ಮಂಗನ ಕಾಯಿಲೆ ಅಂತಾನೂ ಕೂಡ ಕೆಲವೊಂದು ಬಾರಿ ಉಲ್ಲೇಖ ಮಾಡಲಾಗುತ್ತೆ ಈ ಒಂದು ಮಂಗನ ಕಾಯಿಲೆ ಮೊಟ್ಟ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಐವತ್ತ ಏಳರಲ್ಲಿ ಎಲ್ಲಿ ಕಂಡು ಬಂತಂದ್ರೆ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನಲ್ಲಿ ಕ್ಯಾಸೂರಿನಲ್ಲಿ ಕಾಣಿಸಿಕೊಂಡಿತ್ತು ಆದುದರಿಂದ ಇದರ ಹೆಸರನ್ನ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಅಂತ ಹೇಳಲಾಗುತ್ತೆ ಇದು ಒಂದು ವೈರಲ್ ಜ್ವರವಾಗಿದ್ದು ಇದೊಂದು ವೈರಲ್ ಜ್ವರವಾಗಿದ್ದು ದೇಹದ ಒಳಭಾಗಗಳಲ್ಲಿ ರಕ್ತಸ್ರಾವ ಉಂಟಾಗುತ್ತದೆ ಅತ್ಯಂತ ದೇಹದ ಒಳಭಾಗಗಳಲ್ಲಿ ರಕ್ತಸ್ರಾವ ಉಂಟಾಗಿ ಮಂಗಗಳಿಗೆ ಕಚ್ಚುವ ಉಣ್ಣೆ ಅಥವಾ ಉಣಗು ಮನುಷ್ಯರಿಗೆ ಕಚ್ಚುವುದರಿಂದ ರೋಗ ಹರಡುತ್ತದೆ ಇಟ್ ಮೀನ್ಸ್ ದಟ್ ಇದು ಮಂಗನಿಂದ ಮಾನವನಿಗೆ ಹರಡ್ತಕ್ಕಂತ ಒಂದು ರೋಗವಾಗಿದೆ ಯಾವುದು ಕ್ಯಾಸ್ನೂರು ಫಾರೆಸ್ಟ್ ಡಿಸೀಸ್ ಅಂತ ನಾವು ಹೇಳ್ತೀವಿ ಇನ್ನು ಸಾಮಾನ್ಯವಾಗಿ ಜನವರಿಯಿಂದ ಮೇವರೆಗೆ ಕಾಯಿಲೆ ಹರಡುವ ಪ್ರಕರಣಗಳು ಹೆಚ್ಚು ಪ್ರಮಾಣ ಹೆಚ್ಚಿರುತ್ತೆ ಒಮ್ಮೆ ರೋಗ ಕಂಡು ಬಂದಲ್ಲಿ ಸುತ್ತಲಿನ ಐದು ಕಿಲೋಮೀಟರ್ ವ್ಯಾಪ್ತಿಯ ಪ್ರದೇಶಗಳು ಜನರಿಗೆ ನಿರಂತರ ಐದು ವರ್ಷ ವಿತರಿಸುವ ಕಾರ್ಯಕ್ರಮ ಆರೋಗ್ಯ ಇಲಾಖೆ ಈಗಾಗಲೇ ಮಾಡ್ತಾ ಬಂದಿದೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಅಧಿಕ ಪ್ರಕರಣಗಳು ದಾಖಲೆಯಾಗಿತ್ತು ಉತ್ತರ ಕನ್ನಡದಲ್ಲಿ ನೋಡ್ರಿ ಎಂಬತ್ತಾರಕ್ಕೂ ಹೆಚ್ಚು ಪ್ರಕರಣಗಳು ಪತ್ತೆಯಾಗಿದ್ದವು ಇನ್ನು ಇದನ್ನು ತಡೆಗಟ್ಟಕ್ಕೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಜೆಟ್ನಲ್ಲಿ ಐದು ಕೋಟಿ ರೂಪಾಯಿಗಳನ್ನು ಕೂಡ ಮೀಸಲಿಡಲಾಗಿತ್ತು ಬಟ್ ಇವಾಗ ಏನಾಗಿದೆ ಅಂದರೆ ಲಸಿಕೆ ಕೊರತೆ ಆಗ್ತಾ ಇದೆ ಇನ್ನು ಏನಾಗ್ತಾ ಇದೆ ಅಲ್ಲಿ ಈ ಪ್ರಕರಣಗಳು ಹೆಚ್ಚಾಗ್ತಿದೆ ಅಂತಕ್ಕಂಥದ್ದು ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಅಂದ್ರೆ ಇತ್ತೀಚೆಗೆ ನಿಧನ ಹೊಂದಿದ್ದ ಪರ್ವೇಜ್ ಮುಷರಫ್ ಯಾವ ದೇಶದ ಸೇನಾ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದ ಅಂತ ಪ್ರಶ್ನೆಯನ್ನು ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಇಸ್ ಮೊದಲನೇ ಆಪ್ಷನ್ ಪಾಕಿಸ್ತಾನ ಇಸ್ ದ ರೈಟ್ ಆನ್ಸರ್ ಹಾಗಾದ್ರೆ ಇದ್ರ ಮೇಲೆ ಪ್ರಶ್ನೆ ಹಾಕಿರಲಾಗಿತ್ತು ನೋಡಿ ನ್ಯೂಸ್ ಪೇಪರ್ ಆರ್ಟಿಕಲ್ಲು ಕಾರ್ಗಿಲ್ ಯುದ್ಧದ ಖಳನಾಯಕ ಮುಷ್ರಪ್ ಅಂತಕ್ಕಂಥದ್ದು ನೋಡ್ರಿ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಭಾರತದ ಒಂದು ಬದ್ಧ ವೈರಿ ಯಾವುದಂತ ನಾವು ಹೇಳ್ತೀವಿ ಅಂದ್ರೆ ಭಾರತ ಮ ಭಾರತ ಬದ್ಧ ವೈರಿ ಪಾಕಿಸ್ತಾನ ಅಂತ ಹೇಳ್ತೀವಿ ಇನ್ನೊಂದು ರಾಷ್ಟ್ರ ಯಾವುದಂದ್ರೆ ಇನ್ನೊಂದು ಚೀನಾ ಅಂತ ಹೇಳ್ತೀವಿ ನಾವು ಭಾರತ ಮತ್ತು ಪಾಕಿಸ್ತಾನ ಜೊತೆಗೆ ನಡೆದಿರ್ತಕ್ಕಂಥ ಯುದ್ಧಗಳ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಯುದ್ಧ ಆಗುತ್ತೆ ತದನಂತರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಯುದ್ಧ ಆಗುತ್ತೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕೂಡ ಯುದ್ಧ ಆಗಿದೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಆಗಿರ್ತಕ್ಕಂಥ ಯುದ್ಧದಲ್ಲಿ ಭಾರತ ಜಯವನ್ನು ಸಾರಿಸಿದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಭಾರತ ಇದರಲ್ಲೂ ಕೂಡ ಜಯ ಸಾಸಿಸಿತ್ತು ಇನ್ನು ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಇದರಲ್ಲೂ ಕೂಡ ಭಾರತದ ಒಂದು ಮೇಲುಗಲ್ಲಾಗಿದೆ ಮೇಲುಗೈ ಆಗಿದೆ ಅರ್ಥ ಆಯ್ತಾ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಆಗಿರ್ತಕ್ಕಂಥ ಒಂದು ಈ ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತ್ತು ಅಂದರೆ ಇದು ತಾಸ್ಕೆಂಟ್ ಒಪ್ಪಂದದೊಂದಿಗೆ ಕೊನೆಗೊಂಡಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಆಗಿರ್ತಕ್ಕಂಥ ಯುದ್ಧ ಅಂದರೆ ಬಾಂಗ್ಲಾದೇಶ್ ವಿಮೋಚನೆ ಒಂದು ಗೋಸ್ಕರ ನಡೆದಿರ್ತಕ್ಕಂಥ ಯುದ್ಧ ಯಾವ ಒಪ್ಪಂದ ಸಿಮ್ಲಾ ಒಪ್ಪಂದದೊಂದಿಗೆ ಕೊನೆಗೊಂಡಿತ್ತು ಇನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾರ್ಗಿಲ್ ಯುದ್ಧ ಏನು ನಡೀತು ಈ ಒಂದು ಕಾರ್ಗಿಲ್ ಯುದ್ಧಕ್ಕೆ ಕಾರಣವಾಗಿರ್ತಕ್ಕಂಥ ಪಾಕಿಸ್ತಾನದ ಪ್ರಮುಖ ವ್ಯಕ್ತಿ ಯಾರಂದ್ರೆ ನಾವು ಪರ್ವೇಜ್ ಮುಷರಪ್ಪ ಅಂತ ಹೇಳ್ತೀವಿ ಅವ್ರದ್ದು ರೀಸೆಂಟ್ ಆಗಿ ಏನಾಗಿದೆ ಡೆತ್ ಆಗಿದೆ ಆದುದರಿಂದ ದೇಶದ ಎಲ್ಲಾ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಾಗ ಇದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿತ್ತು ಸೊ ಇದ್ರ ಕುರಿತು ನಾವು ಡಿಸ್ಕಷನ್ ಮಾಡ್ತಾ ಬಂದಾಗ ನೋಡಿ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ಭಾರತ ಹಾಗೂ ಪಾಕಿಸ್ತಾನ ಪಡೆಗಳ ನಡುವೆ ಇಲ್ಲಿವರೆಗೆ ನಡೆದಿರುವ ಕದನಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಅಂದರೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ನಡೀತು ಸಾವಿರದ ಒಂಬೈನೂರ ತೊಂಬೈ ಎಪ್ಪತ್ತೊಂದರಲ್ಲಿ ನಡೀತು ಇಲ್ಲಿವರೆಗೆ ನಡೆದಿರ್ತಕ್ಕಂಥ ಈ ಯುದ್ಧಗಳಲ್ಲಿ ಕಾರ್ಗಿಲ್ ಯುದ್ಧ ಮಹತ್ವವಾಗಿರ್ತಕ್ಕಂಥದ್ದು ಅಂದಿನ ಸೇನಾ ಮುಖ್ಯಸ್ಥರಾಗಿರ್ತಕ್ಕಂಥ ಪರ್ವೇಜ್ ಮುಷರಫ್ ಆದೇಶದಂತೆ ಪಾಕ್ ಪಡೆ ಕಾರ್ಯಕರತವಾಗಿದ್ದವು ಅರ್ಥೈತ ಅವತ್ತ ಒಂದು ಸೇನೆ ಮುಖ್ಯಸ್ಥರಾಗಿ ಯಾರಿದ್ರು ಪರ್ವೇಜ್ ಮುಷರಫ್ ಇದ್ರು ಪಾಕಿಸ್ತಾನದ ಆ ಮೂಲಕ ಮುಷರಫ್ ಕಾರ್ಗಿಲ್ ಯುದ್ಧ ನಡೆಯಲು ಪ್ರಮುಖ ಕಾರಣಕರ್ತ ವ್ಯಕ್ತಿ ಅರ್ಥೈತ ಕಾರ್ಗಿಲ್ ಯುದ್ಧ ಆಗಕ್ಕೆ ಮೇನ್ ವ್ಯಕ್ತಿ ಯಾರಂದ್ರೆ ಪರ್ವೇಜ್ ಮುಷ್ರಫ್ ಅಂತ ನಾವು ಹೇಳ್ತೀವಿ ಪಾಕಿಸ್ತಾನ ಸೇನಾ ಮುಖ್ಯಸ್ಥರಾಗಿ ಪರ್ವೇಜ್ ಮುಷ್ರಫ್ ಅವರು ಪಾಕ ನುಸುಳಿ ಭಾರತಕ್ಕೆ ಕಳಿಸುವ ಮೂಲಕ ದಾಳಿ ನೇಯಿಸಿ ಅದನ್ನ ಕಾರ್ಯಗತ ಕೊಳ್ಳಿಸಿದ್ರು ಅರ್ಥ ಆಯ್ತಾ ಪಾಕಿಸ್ತಾನದಿಂದ ಈ ನುಸುಳಿ ಈ ಜಮ್ಮು ಕಾಶ್ಮೀರಕ್ಕೆ ಅಥವಾ ಭಾರತಕ್ಕೆ ಕಳಿಸುವ ಮುಖಾಂತರ ಯುದ್ಧಕ್ಕೆ ಕಾರಣೀಕರ್ತರಾದರು ಆದರೂ ಮೂರು ತಿಂಗಳಿಗೆಲ್ಲ ಸುದೀರ್ಘ ಯುದ್ಧ ನಂತರ ಭಾರತ ಪಾಕಿಗಳ ಸೋಲಿಸುವಲ್ಲಿ ಯಶಸ್ವಿಯಾಯಿತು ಭಾರತವು ಈ ಪಾಕಿಗಳನ್ನ ಸೋಲಿಸಿತ್ತು ಇದು ಮುಷರಫ್ ಪಾಲಿಗೆ ಬಹುದೊಡ್ಡ ಒಂದು ಮಿಲಿಟರಿ ವೈಫಲ್ಯ ಆಗಿರ್ತಕ್ಕಂಥದ್ದು ಅರ್ಥ ಆಯ್ತಾ ನೆಕ್ಸ್ಟ್ ನೋಡ್ರಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಂದಿನ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ವಾಜಪೇಯಿ ಮತ್ತು ಪ್ರಧಾನಿ ನವಾಜ್ ಶರೀಫ್ ಅವರ ಒಂದು ಲಾಹೋರ್ ಒಪ್ಪಂದ ಮೂಲಕ ದ್ವಿಪಕ್ಷೀಯ ಶಾಂತಿ ಘೋಷಣೆಗೆ ಸಹಿ ಹಾಕಿದ ಕೆಲವೇ ತಿಂಗಳಗಳ ನಂತರ ಈ ದಾಳಿ ನಡೆಸಿ ಪಾಕಿಸ್ತಾನನ ದೋಹವನ್ನು ಬೀತು ಅರ್ಥ ಆಯ್ತಾ ಈ ಒಂದು ಯುದ್ಧವನ್ನು ನಡಿಬಾರದು ಅಂತ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿಯೇ ಭಾರತ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಇನ್ನು ಪಾಕಿಸ್ತಾನದ ಪ್ರಧಾನಮಂತ್ರಿ ಮಂತ್ರಿಯಾಗಿರ್ತಕ್ಕಂಥ ನವಾಜ್ ಶರೀಫ್ ಅವರ ಮಧ್ಯದಲ್ಲಿ ಒಂದು ಒಪ್ಪಂದವಾಗುತ್ತೆ ಯಾವುದಂದ್ರೆ ದ್ವಿಪಕ್ಷೀಯ ಒಪ್ಪಂದ ಲಾಹೋರ್ ಒಪ್ಪಂದ ಬಟ್ ಈ ಲಾಹೋರ್ ಒಪ್ಪಂದವನ್ನ ಮೀರಿ ಯುದ್ಧವನ್ನ ಪಾಕಿಸ್ತಾನ ಏನ್ ಮಾಡುತ್ತೆ ಸ್ಟಾರ್ಟ್ ಮಾಡುತ್ತೆ ಈ ಒಂದು ದ್ರೋಹವನ್ನು ಬಗೆಯುತ್ತೆ ಈ ಒಂದು ದ್ರೋಹದ ಬಗೆದ್ರು ಕೂಡ ಭಾರತ ಅದನ್ನ ಇದಕ್ಕೆ ಪಾಕಿಸ್ತಾನಕ್ಕೆ ಯಾವ ತರ ಪಾಠ ಕಲಿಸ್ಬೇಕು ಆ ತರ ಈ ಒಂದು ಯುದ್ಧದಲ್ಲಿ ಪಾಠ ಕಲಿಸ್ ಅರ್ಥ ಆಯ್ತಾ ಇನ್ನು ಪಾಕಿಸ್ತಾನ ಜೊತೆಗೆ ಭಾರತ ಯುದ್ಧಗಳ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಸಾವಿರದ ಒಂಬೈನೂರ ಅರವತ್ತೈದು ತಾಸ್ಕೆಂಟ್ ಒಪ್ಪಂದದೊಂದಿಗೆ ಒಂದಿಗೆ ಯುದ್ಧ ಕೊನೆಗೊಂಡಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸಿಮ್ಲಾ ಒಪ್ಪಂದದೊಂದಿಗೆ ಯುದ್ಧ ಕೊನೆಗೊಂಡಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಯುದ್ಧ ಕಾರ್ಗಿಲ್ ಯುದ್ಧಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಪ್ಪಂದ ಯಾವ್ದಂದ್ರೆ ಲಾಹೋರ್ ಒಪ್ಪಂದ ಅಂತ ಗೊತ್ತಿರ್ಬೇಕು ಇಷ್ಟು ಫ್ಯಾಕ್ಟ್ಸ್ ಅರ್ಥ ಆಯ್ತಾ ನ್ಯೂಸ್ ಅಲ್ಲಿ ಯಾಕಿತ್ತು ಪರ್ವೇಜ್ ಮುಷ್ರಫ್ ಯಾರು ಏನೋ ಭಾರತ ಪಾಕಿಸ್ತಾನ ಜೊತೆಗೆ ನಡೆದಿರ್ತಕ್ಕಂಥ ಯುದ್ಧಗಳು ಯಾವುವು ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತ್ತು ಅವಾಗ ಯಾರು ಪ್ರಧಾನ ಮಂತ್ರಿ ಇದ್ರು ಅಂತಕ್ಕಂಥ ಫ್ಯಾಕ್ಟ್ಸ್ಗಳು ತಮ್ಮ ತಲೆಯಲ್ಲಿ ಇರಬೇಕಾಗುತ್ತೆ ಬಿಕಾಸ್ ಎಕ್ಸಾಮ್ ಅಲ್ಲಿ ಇದ್ರ ರಿಲೇಟೆಡ್ ನಿಮಗೆ ಬ್ಯಾಕ್ ಗ್ರೌಂಡ್ ಇನ್ನ ಕಾಂಟೆಕ್ಸ್ಟ್ ಕೂಡ ಕೇಳುವಂತ ಚಾನ್ಸಸ್ ಇರುತ್ತೆ ಎಸ್ ನೋಡಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ ನೆಕ್ಸ್ಟ್ ಪ್ರಶ್ನೆ ಅಂದ್ರೆ ಮಾರ್ನಿಂಗ್ ಕನ್ಸಲ್ಟ್ ಸಂಸ್ಥೆಯ ವರದಿಯ ಪ್ರಕಾರ ವಿಶ್ವದ ಜನಪ್ರಿಯ ನಾಯಕರ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದವರು ಯಾರು ಅಂತ ಪ್ರಶ್ನೆಯನ್ನ ಕೇಳಿದರೆ ಸೊ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ನಾಲ್ಕನೇ ಆಪ್ಷನ್ ನರೇಂದ್ರ ಮೋದಿ ಇಸ್ ದ ರೈಟ್ ಆನ್ಸರ್ ನೋಡಿ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಿದೆ ಏನಂತ ವಿಶ್ವ ನಾಯಕರಲ್ಲಿ ಮೋದಿಗೆ ಅಗ್ರಸ್ಥಾನ ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಿದೆ ಆದ್ದರಿಂದ ಇದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ ಇದರ ಕುರಿತು ಡಿಸ್ಕಷನ್ ಮಾಡ್ತಾ ಬಂದಾಗ ನೋಡ್ರಿ ವಿಶ್ವದ ಒಂದು ನಾಯಕರಲ್ಲಿ ಮೋದಿಗೆ ಏನ್ ಸಿಕ್ಕಿದೆ ಅಗ್ರಸ್ಥಾನ ಸಿಕ್ಕಿದೆ ವಿಶ್ವದ ಜನಪ್ರಿಯ ನಾಯಕ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ವಿಶ್ವದ ಜನಪ್ರಿಯ ನಾಯಕ ಯಾರಂದ್ರೆ ನರೇಂದ್ರ ಮೋದಿ ಅಂತ ಹೇಳಲಾಗ್ತಾ ಇದೆ ಒಂದು ಜನಪ್ರಿಯ ನಾಯಕರ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿ ಇದ್ದಾರೆ ಅಮೆರಿಕದ ಮಾಹಿತಿ ಗುಪ್ತಚರ ಕಂಪನಿ ಮಾರ್ನಿಂಗ್ ಕನ್ಸಲ್ಟ್ ನಡೆಸಿರುವ ಸಮೀಕ್ಷೆಯಲ್ಲಿ ಪ್ರಧಾನಿ ಮೋದಿ ಅವರು ಬೈಡನ್ ಸುನಕ್ ಮ್ಯಾಕ್ರನ್ ಅವರನ್ನು ಹಿಂದಿಕ್ಕಿ ಅಗ್ರ ಸ್ಥಾನದಲ್ಲಿದ್ದಾರೆ ಜಾಗತಿಕ ನಾಯಕರ ಅನುಮೋದನೆ ರೇಟಿಂಗ್ನಲ್ಲಿ ಪ್ರಧಾನಿ ಮೋದಿ ಶೇಕಡ ಎಂಬತ್ತೆಂಟು ಅಂಕಗಳ ಎಪ್ಪತ್ತೆಂಟು ಅಂಕಗಳನ್ನು ಪಡೆದು ಇಪ್ಪತ್ತೆರಡು ದೇಶಗಳ ನಾಯಕರನ್ನು ಹಿಂದಿಕ್ಕಿದ್ದಾರೆ ಶೇಕಡಾ ಎಪ್ಪತ್ತೆಂಟು ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಯಾವುದಂದ್ರೆ ಮಾರ್ನಿಂಗ್ ಕನ್ಸರ್ಟ್ ಅಂತಕ್ಕಂಥ ಸಂಸ್ಥೆ ಇದು ಅಮೆರಿಕ ಮೂಲದ ಒಂದು ಗುಪ್ತಚರ ಸಂಸ್ಥೆ ಈ ಸಂಸ್ಥೆ ಪ್ರಕಾರ ಮೋದಿ ಟಾಪ್ ಅಲ್ಲಿ ಇದ್ದಾರೆ ಇನ್ನು ಸಮೀಕ್ಷೆ ಏನಂದ್ರೆ ಮಾರ್ನಿಂಗ್ ಕನ್ಸರ್ಟ್ ಸಂಸ್ಥೆ ಜನವರಿ ಇಪ್ಪತ್ತಾರರಿಂದ ಜನವರಿ ಮೂವತ್ತೊಂದರ ವಡೆ ಈ ಈ ಒಂದು ಸಮೀಕ್ಷೆಯನ್ನು ನಡೆಸಿತ್ತು ಇದು ದಿನಕ್ಕೆ ಇಪ್ಪತ್ತು ಸಾವಿರ ಜಾಗತಿಕ ಸಂದರ್ಶಗಳನ್ನು ನಡೆಸುತ್ತದೆ ಅರ್ಥತ ದಿನಕ್ಕೆ ಇಪ್ಪತ್ತು ಸಾವಿರ ಜಾಗತಿಕ ಸಂದರ್ಶಗಳನ್ನು ನಡೆಸಿ ಈ ಗೆ ಬಂದಿರತಕ್ಕಂಥದ್ದು ಸಂದರ್ಶನದಲ್ಲಿ ಪಡೆದ ಉತ್ತರಗಳ ಆಧಾರದ ಮೇಲೆ ನಾಯಕರ ಒಂದು ರೇಟಿಂಗ್ಸ್ ಗಳನ್ನು ಸಿದ್ಧಪಡಿಸಲಾಗುತ್ತೆ ಆ ರೇಟಿಂಗ್ ಅನುಗುಣವಾಗಿ ನರೇಂದ್ರ ಮೋದಿಯವರು ಟಾಪ್ ಅಲ್ಲಿ ಇದ್ದಾರೆ ಇನ್ನು ಯಾರಿಗೆ ಯಾವ ರೇಟಿಂಗ್ ಅಂದರೆ ಮೆಕ್ಸಿಕೋದ ಅಧ್ಯಕ್ಷ ಲಾಪೇಜ್ ಒಬ್ರಡಾರ್ ಶೇಕಡಾ ಅರವತ್ತೆಂಟು ರೇಟಿಂಗ್ ನೊಂದಿಗೆ ಎರಡನೇ ಸ್ಥಾನದಲ್ಲಿದ್ದಾರೆ ಅಂತೋನಿ ಅಲ್ಟನೀಸ್ ಶೇಕಡಾ ಐವತ್ತೆಂಟು ರೇಟಿಂಗ್ ನೊಂದಿಗೆ ಮೂರನೇ ಸ್ಥಾನದಲ್ಲಿದ್ದಾರೆ ಇಟಲಿ ಪ್ರಧಾನಿ ಜಾರ್ಜಿಯಸ್ ಐವತ್ತೆರಡು ಅಂಕ ರೇಟಿಂಗ್ನೊಂದಿಗೆ ನಾಲ್ಕನೇ ಸ್ಥಾನ ಅರ್ಥ ಆಯ್ತಾ ಟಾಪ್ ಅಲ್ಲಿ ಇರ್ತಕ್ಕಂಥದ್ದು ನರೇಂದ್ರ ಮೋದಿ ಇನ್ನು ಎರಡನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಯಾರಂದ್ರೆ ಒಬ್ರಡರ್ ಅಂತಕ್ಕಂಥ ಒಂದು ಮೆಕ್ಸಿಕೋ ಅಧ್ಯಕ್ಷದ ಅಧ್ಯಕ್ಷ ತದನಂತರದಲ್ಲಿ ಇನ್ನ ಮೂರನೇ ಸ್ಥಾನದಲ್ಲಿ ಅಂದ್ರೆ ಅಲ್ಟನೀಸ್ ಅಂತಕ್ಕಂಥ ವ್ಯಕ್ತಿ ಇನ್ನ ನಾಲ್ಕನೇ ಸ್ಥಾನದಲ್ಲಿ ಯಾರಂದ್ರೆ ಇವರು ಜಾರ್ಜಿ ಅಂತಕ್ಕಂಥವ್ರು ಇಟಲಿ ದೇಶದ ಪ್ರಧಾನಿ ಅಂತಕ್ಕಂಥ ಫ್ಯಾಕ್ಟ್ಸ್ ಗಳು ತಮ್ಮ ತಲೆಯಲ್ಲಿ ಆಗುತ್ತೆ ಎಸ್ ನೆಕ್ಸ್ಟ್ ನೋಡೋಣ ನೋಡ್ರಿ ಇನ್ನೊಂದ್ ಏನ್ ಕೊಟ್ಟಿದ್ದಾರೆ ಬ್ರೆಜಿಲ್ ಅಧ್ಯಕ್ಷ ಲುಲಾಡಾ ಸಿಲ್ವಾಸೆ ಶೇಕಡ ಐವತ್ತೆಂಟರೊಂದಿಗೆ ಐದನೇ ಸ್ಥಾನ ಆರನೇ ಸ್ಥಾನ ನಾಟ್ ರಿಕ್ವೈರ್ಡ್ ಬಟ್ ನಮಗೆ ಗೊತ್ತಿರಬೇಕು ಫಸ್ಟ್ ಸೆಕೆಂಡ್ ಥರ್ಡ್ ಯಾರಿದ್ದಾರೆ ಅಂತಕ್ಕಂಥದ್ದು ಅರ್ಥ ಆಯ್ತಾ ಎಸ್ ನೆಕ್ಸ್ಟ್ ನೋಡ್ತಾ ಹೋಗೋಣ ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ ಯಾಯಾತ್ಸೋ ಸರೋವರವು ಯಾವ ರಾಜ್ಯ ಅಥವಾ ಯು ಯಲ್ಲಿ ಇದೆ ಅಂತ ಪ್ರಶ್ನೆಯನ್ನ ಕೇಳಿದರೆ ಅರ್ಥ ಆಯ್ತಾ ಯಾಯಾತ್ಸೋ ಅಂತಕ್ಕಂಥ ಒಂದು ಸರೋವರ ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಂದ್ರೆ ಲಡಾಖ್ ಇಸ್ ದ ರೈಟ್ ಆನ್ಸರ್ ಇದಕ್ಕೆ ಎರಡನೇ ಆಪ್ಷನ್ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ಇದ್ರ ಕುರಿತು ನಾವು ಡಿಸ್ಕಶನ್ ಮಾಡ್ತಾ ಬಂದಾಗ ನೋಡ್ರಿ ಯಾಯಾತ್ಸೋ ಲಡಾಖ್ ನಲ್ಲಿರುವ ಒಂದು ಸರೋವರವಾಗಿದ್ದು ಇದನ್ನ ಪಕ್ಷಿಗಳ ಸ್ವರ್ಗ ಎಂದೂ ಕೂಡ ಕರೀತಾರೆ ಅರ್ಥ ಆಯ್ತಾ ಪಕ್ಷಿಗಳ ಸ್ವರ್ಗ ಅಂತ ಕರಿ ಎಂದು ಕರೆಯಲಾಗುತ್ತಿರುವ ಲದಾಖ್ ನ ಯಾಯಾತ್ಸೋ ಸರೋವರವನ್ನ ಇತ್ತೀಚೆಗೆ ಬಯೋ ಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತ ಘೋಷಣೆಯನ್ನು ಮಾಡಲಾಗ್ತಾ ಇದೆ ಅರ್ಥ ಆಯ್ತಾ ಬಿ ಎಚ್ ಎಸ್ ಅಂದರೆ ಬಯೋ ಡೈವರ್ಸಿಟಿ ಡೈವರ್ಸಿಟಿ ಹೆರಿಟೇಜ್ ಹೆರಿಟೇಜ್ ಸೈಟ್ ಅಂತ ನಾವು ಹೇಳ್ತೀವಿ ಈ ಸೈಟ್ವಾಗಿ ಇದಕ್ಕೆ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತ ಘೋಷಣೆಯನ್ನು ಮಾಡಲಾಗ್ತಾ ಇದೆ ಈ ಸರವರವು ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತು ಕಿಲೋಮೀಟರ್ ಎತ್ತರದಲ್ಲಿದೆ ಈ ಸರವರು ಕಪ್ಪು ಕತ್ತಿನ ಕ್ರೇಣಿಗಳಿಗೆ ಜನಪ್ರಿಯ ಸಂತಾನೋತ್ಮತಿ ತಾಣವಾಗಿದೆ ಈ ಸರವರನ್ನು ಇತ್ತೀಚೆಗೆ ಜೀವವಿಧ್ಯತೆ ಪರಂಪರೆಯ ತಾಣ ಎಂದು ಘೋಷಿಸಲಾಯಿತು ಅರ್ಥ ಆಯ್ತಾ ಜೀವ ವೈವಿಧ್ಯತೆ ಪರಂಪರೆಯ ತಾಣ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ ಇನ್ನು ಕನ್ನಡದಲ್ಲಿ ಜೀವವಿಧ್ಯತೆ ಪರಂಪರೆ ತಾಣ ಅಂತ ಹೇಳ್ತೀವಿ ಇದು ಲಡಾಖ್ ನ ಮೊದಲ ಜೀವ ವಿಧತೆ ಪರಂಪರೆ ತಾಣವಾಗಿದೆ ವೆರಿ ಇಂಪಾರ್ಟೆಂಟ್ ಲದಾಖ್ ನ ಮೊದಲ ಜೀವವಿಧತೆ ಪರಂಪರೆ ತಾಣ ಯಾರ್ಸೋ ಅಂತ ಹೇಳ್ತೀವಿ ಯಾಸೋ ಸರವರ ಯಾಸೋ ಸರವರ ಲದಾಖ್ ಕಂಡುಬರುತ್ತೆ ಕಂಡು ಬರುತ್ತೆ ನಾಕ್ ಸಾವಿರದ ಎಂಟುನೂರ ಇಪ್ಪತ್ತು ಕಿಲೋಮೀಟರ್ ಎತ್ತರದಲ್ಲಿದೆ ಪಕ್ಷಿಗಳ ಸ್ವರ್ಗ ಅಂತ ಕರಿತೀವಿ ಇದರಲ್ಲಿ ಪ್ರಮುಖವಾಗಿ ಕಪ್ಪು ಕತ್ತಿನ ಬ್ಲಾಕ್ ಅರ್ಥ ಆಯ್ತಾ ಬ್ಲಾಕ್ ಹೆಡೆಡ್ ಕ್ರೇನ್ ಗಳು ಇಲ್ಲಿ ಸಂತಾನೋತ್ವ ಇದು ಪ್ರಮುಖವಾಗಿರ್ತಕ್ಕಂಥ ತಾಣವಾಗಿದೆ ಅಂತಕ್ಕಂಥ ಮಾಹಿತಿ ಗೊತ್ತಿರಬೇಕು ಇದನ್ನ ಪಕ್ಷಿಗಳ ಕಾಸಿ ಅಂತನೂ ಕೂಡ ಕರಿತೀವಿ ನಾವು ಇನ್ನು ಯಾರು ಇದನ್ನ ಘೋಷಿಸಿದರೆ ಜೀವವಿಧಿತಾ ನಿರ್ವಹಣಾ ಸಮಿತಿ ಚುಮತಾಂಗ ಗ್ರಾಮದ ಪಂಚಾಯತಿ ಇನ್ನು ಸುರಕ್ಷಿತ ಹಿಮಾಲಯ ಸೆಕ್ಯೂರ್ ಹಿಮಾಲಯ ಎಂಬ ಯೋಜನೆ ಅಡಿಯಲ್ಲಿ ಈ ಒಂದು ತಾಣವನ್ನು ಬೈ ಜೀವ ಪರಂಪರೆ ತಾಣ ಅಂತ ಘೋಷಣೆಯನ್ನು ಮಾಡಲಾಗಿದೆ ನ ಜೀವೈದ್ಯ ಪರಂಪರೆ ತಾಣಗಳ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ನೋಡ್ರಿ ವೆರಿ ಇಂಪಾರ್ಟೆಂಟು ಜೈವಿಕ ವೈವಿಧ್ಯತೆ ಕಾಯ್ದೆ ಅಥಾಯಿತ ಬಯೋಡೈವರ್ಸಿಟಿ ಆಕ್ಟ್ ಟೂ ತೌಸಂಡ್ ಟೂ ಅಡಿಯಲ್ಲಿ ಯಾವುದೇ ರಾಜ್ಯ ಸರ್ಕಾರದಿಂದ ಸೈಟ್ ಅನ್ನು ಬಿ ಎಚ್ ಎಸ್ ಎಂದು ಸೂಚಿಸಲಾಗುತ್ತದೆ ಸೈಟ್ ಅದರ ಅಧಿಕಾರ ವ್ಯಾಪ್ತಿಯಲ್ಲಿರಬೇಕು ಅರ್ಥ ಆಯ್ತಾ ಇನ್ನೊಂದು ಇಲ್ಲಿ ಗೊತ್ತಿರಬೇಕು ಏನಂದ್ರೆ ಫ್ಯಾಕ್ಟು ಬಿ ಎಚ್ ಎಸ್ ಅಂತ ನಾನು ಹೇಳಿದೆ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತ ಹೇಳಿದೆ ಜೀವ ವಿವಿಧತೆ ಪರಂಪರೆಯ ತಾಣ ಅಂತ ನಾನು ಹೇಳಿದೆ ಈ ಜೀವ ವಿವಿಧೆ ಪರಂಪರೆಯ ತಾಣವನ್ನ ಘೋಷಣೆ ಮಾಡುವರು ಯಾರು ಏನು ಕೇಂದ್ರ ಸರ್ಕಾರದ ಹತ್ರ ಅಧಿಕಾರ ರಾಜ್ಯ ಸರ್ಕಾರ ಹತ್ರ ಇದೆ ಅಂದ್ರೆ ಎರಡ್ ಸಾವಿರದ ಎರಡರ ಬಯೋಡೈವರ್ಸಿಟಿ ಆಕ್ಟ್ ಜೀವ ಜೈವಿಕ ವಿವಿಧತೆ ಕಾಯ್ದೆ ಅಡಿಯಲ್ಲಿ ಆಯಾ ರಾಜ್ಯಗಳಿಗೆ ಅಥವಾ ಆಯಾ ಯು ಟಿಗಳಿಗೆ ಈ ಒಂದು ಏನ್ ಕೊಡಲಾಗಿದೆ ಅಧಿಕಾರವನ್ನು ಕೊಡಲಾಗಿದೆ ಏನಂತ ಘೋಷಣೆ ಮಾಡಕ್ಕೆ ಬಿ ಎಚ್ ಎಸ್ ಅಂತ ಘೋಷಣೆ ಮಾಡಕ್ಕೆ ಬಟ್ ಇದನ್ನ ಘೋಷಣೆ ಮಾಡುವಾಗ ಅಲ್ಲಿರ್ತಕ್ಕಂಥ ಒಂದು ಪಂಚಾಯತ್ ತದನಂತರದಲ್ಲಿ ಅಲ್ಲಿರ್ತಕ್ಕಂಥ ಲೋಕಲ್ ಗೋರ್ನಮೆಂಟ್ ಜೊತೆಗೆ ಕನ್ಸರ್ನ್ ಮಾಡ್ಬಿಟ್ಟು ಇದನ್ನ ಘೋಷಣೆ ಮಾಡುವ ಅಧಿಕಾರ ರಾಜ್ಯ ಮತ್ತು ಯು ಟಿ ಇದೆ ಅಂತಕ್ಕಂಥ ಫ್ಯಾಕ್ಟ್ಸ್ ಮತ್ತಿರ್ಬೇಕು ನೋಡ್ರಿ ಇನ್ನ ಬಿ ಎಚ್ ಎಸ್ ಹೆಚ್ಚಿನ ಅಂದ್ರೆ ಬಯೋಡೈವರ್ಸಿಟಿ ಹೆಟೆಸ್ ಅಥವಾ ಜೈವಿಕ ಜೀವ ಜೀವವಿಧಿತ ತಾಣ ಅಂತಾನೆ ಪರಂಪರೆ ತಾಣ ಅಂತ ಹೇಳ್ತೀವಿ ಹೆಚ್ಚಿನ ಸ್ಥಳೀಯತೆ ಇರಬೇಕಲ್ಲಿ ಅಂದ್ರೆ ಎಂಡಮ್ಯೂಸಿಯಂ ಇರಬೇಕು ಜಾಸ್ತಿಯಲ್ಲಿ ಪ್ರಾಣಿಗಳು ಎಂಡಮಿಕ್ ಇರಬೇಕು ಸಾಕು ಪ್ರಾಣಿಗಳು ಜಾತಿಗಳು ಮತ್ತು ಅಪರೂಪದ ಮತ್ತು ಬೆದರಿಕೆ ಜಾತಿ ಪ್ರಾಣಿ ಹೊಂದಿರುವ ತಾಣವಾಗಿರ್ಬೇಕು ಅಲ್ಲಿ ಒಂದು ಎಂಡೇಂಜರ್ಡ್ ಮತ್ತು ಕ್ರಿಟಿಕಲಿ ಎಂಡೇಂಜರ್ಡ್ ಇರತಕ್ಕಂಥ ಪ್ರಾಣಿಗಳಿರಬೇಕು ಎಂಡಮ್ಯೂಸಿಯಂ ಇರಬೇಕು ಇವೆಲ್ಲ ಫ್ಯಾಕ್ಟ್ಗಳು ಇದ್ದಾಗ ಅದನ್ನ ಎಲ್ಲ ಪರಿಗಣನೆ ಮಾಡಿಬಿಟ್ಟು ಅದನ್ನ ಡಿಕ್ಲೇರ್ ಮಾಡಲಾಗುತ್ತೆ ಸೆಕ್ಯೂರ್ ಹಿಮಾಲಯ ಯೋಜನೆ ಪ್ರಮುಖವಾಗಿ ಹಿಮಾಲಯವನ್ನು ಸಂರಕ್ಷಿಸುವ ಒಂದು ಯೋಜನೆ ಆಗಿದೆ ಸೆಕ್ಯೂರ್ ಹಿಮಾಲಯ ಅಂದ್ರೆ ಏನು ಇದು ಒಂದು ಹಿಮಾಲಯಗಳನ್ನ ಸಂರಕ್ಷಣೆ ಮಾಡುವ ಯೋಜನೆಯಾಗಿದೆ ಒಡಿಶಾದ ಮಹೇಂದ್ರಗಿರಿ ಬೆಟ್ಟ ಜೀವವಿಧ ಪರಂಪರೆ ತಾಣವು ಇತ್ತೀಚೆಗೆ ಸೇರ್ಪಡೆ ಆಗಿದೆ ನೋಡ್ರಿ ಒಡಿಶಾದ ಮಹೇಂದ್ರಗಿರಿ ಬೆಟ್ಟ ಆಗಿರಬಹುದು ಇನ್ನ ಅರಿಟಿ ಪಟ್ಟಿ ಅರಿಟಿ ಪಟ್ಟಿ ಜೀವವಿಧಿತ ಪರಂಪರೆ ತಾಣ ಯಾವುದಂದ್ರೆ ತಮಿಳುನಾಡದಲ್ಲಿ ಏನು ಇತ್ತೀಚೆಗೆ ಘೋಷಣೆ ಮಾಡಿದ್ರು ಇದನ್ನು ಕೂಡ ಇತ್ತೀಚಿನ ಒಂದು ಸೇರ್ಪಡೆ ಅರ್ಥ ಆಯ್ತಾ ಮಹೇಂದ್ರಗಿರಿ ಬೆಟ್ಟ ಅರಟಿ ಪಟ್ಟಿ ಜೀವವಿಧಿತ ಪರಂಪರೆ ತಾಣಗಳು ಇತ್ತೀಚೆಗೆ ಸೇರ್ಪಡೆಯಾಗಿವೆ ಅಂತಕ್ಕಂಥದ್ದು ಗೊತ್ತಿರಬೇಕು ಇನ್ನು ಸೆಕ್ಯೂರಿ ಹಿಮಾಲಯ ಯೋಜನೆ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಇದು ಗ್ಲೋಬಲ್ ಎನ್ವರ್ನಾಮೆಂಟ್ ಫೆಸಿಲಿಟಿ ಅತೈತ ಗ್ಲೋಬಲ್ ಎನ್ವಾರನಮೆಂಟ್ ಫೆಸಿಲಿಟಿ ಒಂದು ಧನ ಸಹಾಯ ಪಡೆದ ವನ್ಯಜೀವಿ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿಗಾಗಿ ಅಪರಾಧ ತಡೆವಟ್ಟಿಕೆ ಜಾಗತಿಕ ಪಾಲುದಾರಿಕೆಯಾಗಿರ್ತಕ್ಕಂಥ ಜಾಗತಿಕ ವನ್ಯಜೀವಿ ಕಾರ್ಯಕ್ರಮದ ಒಂದು ಭಾಗವಾಗಿದೆ ಅತೈತ ಜಾಗತಿಕ ವನ್ಯಜೀವಿ ಕಾರ್ಯಕ್ರಮ ಇದರ ಪ್ರಮುಖ ಉದ್ದೇಶ ವನ್ಯಜೀವಿ ಸಂರಕ್ಷಣೆ ಸುಸ್ಥಿರ ಅಭಿವೃದ್ಧಿಗಾಗಿ ಅಪರಾಧ ತಡೆಗಟ್ಟುವುದು ಜಾಗತಿಕ ವನ್ಯಜೀವಿ ಕಾರ್ಯಕ್ರಮದ ಭಾ ಕಾರ್ಯಕ್ರಮ ಇದು ಈ ಕಾರ್ಯಕ್ರಮವನ್ನು ಗ್ಲೋಬಲ್ ಎನ್ವಾರ್ಮೆಂಟ್ ಫೆಸಿಲಿಟಿ ಅಡಿಯಲ್ಲಿ ಪ್ರಾರಂಭಿಸಲಾಯಿತು ಇನ್ನ ಈ ಜಾಗತಿಕ ವನ್ಯಜೀವಿ ಕಾರ್ಯಕ್ರಮದ ಇನ್ನೊಂದು ಭಾಗವೇ ಸೆಕ್ಯೂರ್ ಹಿಮಾಲಯ ಅಂತ ನಾವು ಹೇಳ್ತೀವಿ ಜಾಗತಿಕವಾಗಿ ಮಹತ್ವದ ವನ್ಯಜೀವಿಗಳು ಮತ್ತು ಅವುಗಳ ಅವಸ್ಥಾನಗಳ ಸಂರಕ್ಷಣೆಗಾಗಿ ಉನ್ನತ ಶ್ರೇಣಿಯ ಹಿಮಾಲಯ ಪರಿಸರ ವ್ಯವಸ್ಥೆಗಳಲ್ಲಿ ಆಗಿರ್ತಕ್ಕಂಥ ಒಂದು ಅಲ್ಪೈನ್ಸ್ ಹುಲ್ಲುಗಾವಲುಗಳು ಮತ್ತು ಕಾಡುಗಳ ಸುಸ್ಥಿರ ನಿರ್ವಹಣೆ ಮಾಡಲು ಈ ಯೋಜನೆಯನ್ನ ಪ್ರಾರಂಭಿಸಲಾಗಿದೆ ಸೆಕ್ಯೂರ್ ಹಿಮಾಲಯ ಅಂತಕ್ಕಂಥ ಯೋಜನೆ ಹಿಮಾಲಯಗಳನ್ನು ಸಂರಕ್ಷಣೆ ಮಾಡೋದು ಗ್ಲೋಬಲ್ ಎನ್ವೈರನ್ಮೆಂಟ್ ಫೆಸಿಲಿಟಿ ಮತ್ತು ಧನಧಾನದೊಂದಿಗೆ ಈ ಯೋಜನೆಯನ್ನ ಪ್ರಾರಂಭಿಸಲಾಗಿದೆ ಅಂತಕ್ಕಂಥ ಫ್ಯಾಕ್ಟರ್ ಗೊತ್ತಿರಬೇಕು ಅದು ಎದುರು ಭಾಗ ಅಂದರೆ ಜಾಗತಿಕ ವನ್ಯಜೀವಿ ಕಾರ್ಯಕ್ರಮದ ಭಾಗವಾಗಿದೆ ಅಂತಕ್ಕಂಥದ್ದು ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ ಇತ್ತೀಚೆಗೆ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಹೆಲಿಕಾಪ್ಟರ್ ತಯಾರಿಕಾ ಘಟಕ ಕಾರ್ಯಾರಂಭ ಮಾಡಿದೆ ಅಂತ ಪ್ರಶ್ನೆಯನ್ನ ಕೇಳಿದರೆ ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ತುಮಕೂರು ಇಸ್ ದ ರೈಟ್ ಆನ್ಸರ್ ನೋಡಿ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ಏನಂದ್ರೆ ಎಚ್ ಎಲ್ ಘಟಕ ಲೋಕಾರ್ಪಣೆ ಇಂದು ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಿದೆ ಎಚ್ ಎ ಎಲ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತ ಹೇಳ್ತೀವಿ ಇದು ಒಂದು ಕಂಪನಿ ಆಗಿದೆ ಸೊ ಇದ್ರ ಹೆಡ್ ಕ್ವಾರ್ಟರ್ಸ್ ಬೆಂಗಳೂರಲ್ಲಿ ಇದೆ ಸೊ ಇದರ ಒಂದು ಇನ್ನೊಂದು ಘಟಕವನ್ನ ತುಮಕೂರಿನಲ್ಲಿ ತಯಾರ ತುಮ್ಕೂರದಲ್ಲಿ ಆ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದೆ ಸೊ ಇದು ತುಮಕೂರಲ್ಲಿ ಇರ್ತಕ್ಕಂಥ ಎಚ್ ಎಲ್ ಘಟಕ ಅದೇನಂದ್ರೆ ಹೆಲಿಕಾಪ್ಟರ್ ತಯಾರು ಮಾಡಲಿದೆ ಅಂತಕ್ಕಂಥದ್ದು ಇತ್ತೀಚೆಗೆ ನರೇಂದ್ರ ಮೋದಿಯವರು ಬಂದು ಅದನ್ನವನ್ನು ಓಪನಿಂಗ್ ಅನ್ನ ಮಾಡಿದ್ದಾರೆ ಸೊ ಆ ರೆಸ್ಪೆಕ್ಟ್ ಅಲ್ಲಿ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿತ್ತು ನಾವು ಕೂಡ ಇದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ ನೋಡಿ ಪ್ರಧಾನಿ ಮೋದಿ ಅವರು ಎರಡು ಸಾವಿರದ ಕರ್ನಾಟಕದ ತುಮಕೂರಿನಲ್ಲಿ ಅತಿ ದೊಡ್ಡ ಹೆಲಿಕಾಪ್ಟರ್ ತಯಾರಾ ಘಟಕಕ್ಕೆ ಶಂಕುಸ್ಥಾಪನೆಯನ್ನು ಮಾಡಿದರು ಎರಡು ಸಾವಿರದ ಹದಿನಾರಲ್ಲಿ ಮಾಡಿದರು ಎಲ್ಲಿ ತುಮಕೂರಿನಲ್ಲಿ ಈ ಘಟಕವು ಈಗ ಕಾರ್ಯಾರಂಭ ಕಾರ್ಯಾಚರಣೆ ಮಾಡಲು ಸಿದ್ಧವಾಗಿದೆ ಈ ಘಟಕವು ಎಚ್ ಎಲ್ ಅಡಿಯಲ್ಲಿ ಕಾರ್ಯನಿರ್ವಹಿಸಲಿದೆ ಹೆಚ್ಚಿನ ಹಿಂದೂಸ್ತಾನಿಕ್ ಎರೋನಾಟಿಕ್ ಲಿಮಿಟೆಡ್ ನಡೆದಿದೆ ಅದರಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಕರ್ನಾಟಕದ ತುಮಕೂರಿನಲ್ಲಿ ನಿರ್ಮಾಣವಾಗಿರುವ ಘಟಕವು ಇಪ್ಪತ್ತು ವರ್ಷಗಳಲ್ಲಿ ಸಾವಿರ ಹೆಲಿಕಾಪ್ಟರ್ ಗಳನ್ನು ತಯಾರಿಸಲಿದೆ ಅರ್ಥ ಆಯ್ತಾ ಇಪ್ಪತ್ತು ವರ್ಷಗಳಲ್ಲಿ ಸಾವಿರ ಹೆಲಿಕಾಪ್ಟರ್ ತಯಾರಿಸುವ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿದೆ ಎಷ್ಟು ನೋಡಿ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ ಅಂದ್ರೆ ಗ್ರಾಮಿ ಪ್ರಶಸ್ತಿಯನ್ನ ಯಾವ ಕ್ಷೇತ್ರದ ಸಾಧನೆಗಾಗಿ ನೀಡಲಾಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ರೆ ನೋಡ್ರಿ ಬಹಳ ಇಂಪಾರ್ಟೆಂಟು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಎರಡನೇ ಆಪ್ಷನು ಸಂಗೀತ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರನ್ನು ಗುರುತಿಸಲು ಗ್ರಾಮಿ ಪ್ರಶಸ್ತಿಯನ್ನ ನೀಡಲಾಗುತ್ತೆ ನೋಡ್ರಿ ಸಂಗೀತ ಕ್ಷೇತ್ರದ ಕೆಲಸಗಳನ್ನು ಗುರುತಿಸಲು ಗ್ರಾಮಿ ಪ್ರಶಸ್ತಿಗಳನ್ನ ನೀಡಲಾಗುತ್ತೆ ವೆರಿ ಇಂಪಾರ್ಟೆಂಟು ಸಂಗೀ ಗ್ರಾಮಿ ಪ್ರಶಸ್ತಿಗಳನ್ನ ಯು ಎಸ್ ರೆಕಾರ್ಡಿಂಗ್ ಅಕಾಡೆಮಿಯಿಂದ ನೀಡಲಾಗುತ್ತದೆ ಯಾವ ಸಂಸ್ಥೆಯಿಂದ ನೀಡಲಾಗುತ್ತೆ ಯು ಎಸ್ ರೆಕಾರ್ಡಿಂಗ್ ಅಕಾಡೆಮಿಯಿಂದ ನೀಡಲಾಗುತ್ತೆ ಯಾವ ಪ್ರಶಸ್ತಿ ಗ್ರಾಮಿ ಪ್ರಶಸ್ತಿ ಯಾವುದಕ್ಕೆ ಸಂಬಂಧಿಸಿದೆ ಸಂಗೀತಕ್ಕೆ ಸಂಬಂಧಿಸಿದೆ ಗ್ರಾಮಿ ಪ್ರಶಸ್ತಿ ವಿಜೇತರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಫುಲ್ ಲಿಸ್ಟ್ಔಟ್ ಅನ್ನ ಯು ಡೋಂಟ್ ವರಿ ನಮ್ಮ ಮ್ಯಾಗಝಿನ್ ಗಳಲ್ಲಿ ಕವರ್ ಮಾಡ್ತೀವಿ ಅದು ಜಾಸ್ತಿ ಇದೆ ಸೊ ಆದ್ರಿಂದಾಗಿ ನಾನು ಅದನ್ನ ಕವರ್ ಮಾಡಿಲ್ಲ ಇಲ್ಲಿ ನೋಡ್ರಿ ಗ್ರಾಮೀಣ ನಾಲ್ಕು ಜನಪ್ರಿಯ ವಿಭಾಗಗಳು ಅನ್ನ ಕೊಟ್ಟಿದ್ವಿ ಅದರ ಬಗ್ಗೆ ನೋಡ್ತಾ ಬಂದ ನೋಡ್ರಿ ವರ್ಷದ ಹಾಡು ಏನಂದ್ರೆ ಜಸ್ಟ್ ಲೈಕ್ ದಟ್ ಅಂತಕ್ಕಂಥದ್ದು ವರ್ಷದ ಆಲ್ಬಮ್ ಯಾವ್ದಂದ್ರೆ ಅಬರ್ ಡೆಮನ್ ಟೈಮ್ ಲಿಝು ಅಂತಕ್ಕಂಥ ಒಂದು ಇದು ಇನ್ನು ನೆಕ್ಸ್ಟ್ ವರ್ಷದ ದಾಖಲೆ ಅಂದ್ರೆ ಜಸ್ಟ್ ಲೈಕ್ ದಾಟ್ ಬುನಿಯ ರೊಟ್ಟೆ ಅಂತಕ್ಕಂಥದ್ದು ಇನ್ನು ಅತ್ಯುತ್ತಮ ಹೊಸ ಕಲಾವಿದ ಅಂದ್ರೆ ಇಲ್ಲಿ ಕೊಟ್ಟಿದ್ವಿ ಅರ್ಥ ಇಷ್ಟು ನಾಲ್ಕು ಪಾಯಿಂಟ್ಸ್ ಗೊತ್ತಿರಲಿ ನಮ್ಮ ಮಿಕ್ಕಿರ್ತಕ್ಕಂಥ ಕೆಲವೊಂದು ಬಹಳ ವರ್ಷ ಅಂದ್ರೆ ಎಲ್ಲ ಲಿಸ್ಟ್ ಇದೆ ಆ ಲಿಸ್ಟ್ ಅನ್ನು ನಾನು ನಮ್ಮ ಮ್ಯಾಗ್ಝಿನ್ಸ್ ಕವರ್ ಮಾಡ್ತೀವಿ ನೆಕ್ಸ್ಟ್ ನೋಡೋಣ ಏನಂದ್ರೆ ಎರಡ್ ಸಾವಿರದ ಇಪ್ಪತ್ತೇಳರ ಏಷ್ಯಾನ್ ಕಪ್ ಫುಟ್ಬಾಲ್ ಪಂದ್ಯಾವಳಿ ಯಾವ ದೇಶ ಆಯೋಜಿಸುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೊದಲನೇ ಆಪ್ಷನ್ ಸೌದಿ ಅರೇಬಿಯಾ ಇಸ್ ದ ರೈಟ್ ಆನ್ಸರ್ ಸೊ ಇದ್ರ ಕುರಿತು ನಾವು ಡಿಸ್ಕಶನ್ ಮಾಡ್ತಾ ಬಂದಾಗ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತೇಳರ ಏಷ್ಯಾ ಕಪ್ ಫುಟ್ಬಾಲ್ ಪಂದ್ಯಾವಳಿಯನ್ನ ಸೌದಿ ಅರೇಬಿಯಾ ಮಾಡಲಾಗಿದೆ ಆಯೋಜನೆಯನ್ನು ಮಾಡ್ತಾ ಇದೆ ಟೂರ್ನಿಗಳಿಗೆ ಬಿಡ್ ಹಾಕಿದ ಇತರ ದೇಶಗಳು ಯಾವಂದ್ರೆ ಭಾರತ ಇರಾನ್ ಕತಾರ್ ಮತ್ತು ಉಜ್ಬೇಕಿಸ್ತಾನ್ ಬಟ್ ಇವೆಲ್ಲವನ್ನ ಮೇರ್ ಬಿಟ್ಟು ಸೌದಿ ಅರೇಬಿಯಾ ಗೆದ್ದುಕೊಂಡಿದೆ ಈ ಒಂದು ಬಿಡ್ ಅನ್ನ ಅದ್ರ ಮುಖಾಂತರ ಎರಡ್ ಸಾವಿರದ ಇಪ್ಪತ್ತೇಳರ ಏಷ್ಯನ್ ಕಪ್ ಫುಟ್ಬಾಲ್ ಪಂದ್ಯಾವಳಿಗಳು ಎಲ್ಲಿ ನಡೆಯಲಿವೆ ಸೌದಿ ಅರೇಬಿಯಾದಲ್ಲಿ ಏಷ್ಯನ್ ಕಪ್ ಫುಟ್ಬಾಲ್ ಪಂದ್ಯಾವಳಿಗಳು ಎರಡ್ ಸಾವಿರದ ಇಪ್ಪತ್ತ ಏಳರ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಇಲ್ಲಿ ನೋಡಿ ಇದರ ಒಂದು ಸ್ಲೋಗನ್ ಏನಂದ್ರೆ ಫಾರ್ವರ್ಡ್ ಫಾರ್ ಏಷ್ಯಾ ಅರ್ಥ ಆಯ್ತಾ ಎರಡ್ ಸಾವಿರದ ಇಪ್ಪತ್ತೇಳರ ಏಷ್ಯನ್ ಫುಟ್ಬಾಲ್ ಟೂರ್ನಿಗಳು ಸೌದಿ ಅರೇಬಿಯಾದಲ್ಲಿ ನಡೀತಾ ಇದ್ದು ಇದರ ಒಂದು ಸ್ಲೋಗನ್ ಏನಂದರೆ ಫಾರ್ವರ್ಡ್ ಫಾರ್ ಏಷ್ಯಾ ಆತಿಥ್ಯ ನಗರಗಳು ದಮಾಮ್ ರಿಯಾದ್ ಮತ್ತು ಜೇಡ್ ಅಂತಕ್ಕಂಥ ನಗರಗಳು ಈ ಟೂರ್ನಿಗಳು ಪ್ರತಿ ನಾಲ್ಕು ವರ್ಷಗಳು ಒಂದು ಬಾರಿ ಆಯೋಜನೆ ಮಾಡಲಾಗುತ್ತೆ ಎರಡು ಸಾವಿರದ ಇಪ್ಪತ್ತ್ ಆತಿಥ್ಯ ನಗರ ಯಾವಂದ್ರೆ ಕತಾರ್ ಅರ್ಥ ಆಯ್ತಾ ಎರಡು ಸಾವಿರದ ಇಪ್ಪತ್ತ್ ಏಷ್ಯನ್ ಫುಟ್ಬಾಲ್ ಟೂರ್ನಿಗಳು ಕತಾರ್ದಲ್ಲಿ ನಡೆದಿತ್ತು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಎಲ್ಲಿ ನಡೆಯಲಿದೆ ಸೌದಿ ಅರೇಬಿಯಾದಲ್ಲಿ ನಡೆಯಲಿವೆ ಇನ್ನು ಈ ಒಂದು ಟೂರ್ನಿಗಳು ಎಷ್ಟು ವರ್ಷಕ್ಕೆ ಒಂದು ಬಾರಿ ನಾಲ್ಕು ವರ್ಷಕ್ಕೆ ಒಂದು ಬಾರಿ ನಡೆಸಲಾಗುತ್ತೆ ನಾಲ್ಕು ಒಂದು ವರ್ಷಕ್ಕೂ ನಡೆಸತಕ್ಕಂಥ ಈ ಟೂರ್ನಿಗಳು ಎರಡ್ ಸಾವಿರದ ಇಪ್ಪತ್ತೇಳರದ ಒಂದು ದೇಹವಾಕ್ಯ ಫಾರ್ವರ್ಡ್ ಫಾರ್ ಏಷ್ಯಾ ಹಾಗಾದ್ರೆ ಯಾವ್ಯಾವ ನಗರದಲ್ಲಿ ಸೌದಿ ಅರೇಬಿಯಾದ ನಡೆಯಲಿ ಅಂದ್ರೆ ದಮಾಮ್ ರಿಯಾದ್ ಮತ್ತು ಜೇಡ ಎಷ್ಟೆಲ್ಲ ಗಳು ತಲೆಯಲ್ಲೇ ಇರಬೇಕು ಎಸ್ ನೆಕ್ಸ್ಟ್ ನೋಡೋಣ ನೋಡಿ ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದ್ರೆ ಪ್ರಸ್ತುತ ಗುರು ಗೃಹದ ಉಪಗ್ರಹಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಂದ್ರೆ ಪ್ರಸ್ತುತ ತೊಂಬತ್ತೆರಡು ಉಪಗ್ರಹಗಳು ಹೊಂದಿದೆ ಅರ್ಥ ಆಯ್ತಾ ಏನು ನಾವು ಸೌರ ಮಂಡಲ ಅಂತ ಏನು ಹೇಳ್ತೀವಿ ಅಥವಾ ಸೌರ ವಿವಾಹ ಅಂತ ಏನ್ ಹೇಳ್ತೀವಿ ಅಥವಾ ಸೋಲಾರ್ ಸಿಸ್ಟಮ್ ಅಂತ ಏನ್ ಹೇಳ್ತೀವಿ ಈ ಒಂದು ಸೋಲಾರ್ ಸಿಸ್ಟಮ್ ದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಗ್ರಹ ಯಾವ್ದ್ರೆ ಅದು ನಾವು ಗುರು ಗ್ರಹ ಅಂತ ಹೇಳ್ತೀವಿ ಈ ಗುರು ಗ್ರಹದ ಒಂದು ಉಪಗ್ರಹಗಳನ್ನ ಇತ್ತೀಚೆಗೆ ಹನ್ನೆರಡು ಹೊಸ ಉಪಗ್ರಹಗಳನ್ನ ಕಂಡುಹಿಡಿದಿದ್ದಾರೆ ಸೊ ಆದ್ದರಿಂದ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಿದ್ದು ನಾವು ಕೂಡ ಇದರ ಮೇಲೆ ಪ್ರಶ್ನೆಯನ್ನು ಕೇಳಿದೀವಿ ಸೊ ಇದ್ರ ಕುರಿತು ನಾವು ಡಿಸ್ಕಷನ್ ಮಾಡ್ತಾ ಬಂದಾಗ ನೋಡಿ ಸೌರ ಮಂಡಲದಲ್ಲಿ ದೊಡ್ಡ ಗ್ರಹ ಗುರುವಿನ ಸುತ್ತಲೂ ಇನ್ನು ಹನ್ನೆರಡು ಹೊಸ ಉಪಗ್ರಹ ಪ್ರದಕ್ಷಿಣೆ ಹಾಕುತ್ತಿರುವುದನ್ನು ಖಗಳ ಶಾಸ್ತ್ರಜ್ಞರು ಇತ್ತೀಚೆಗೆ ಪತ್ತೆಯನ್ನ ಹಚ್ಚಿದ್ದಾರೆ ಅರ್ಥ ಆಯ್ತಾ ಗುರು ಗ್ರಹದ ಸುತ್ತಲೂ ಇನ್ನೂ ಹನ್ನೆರಡು ಗ್ರಹಗಳು ಒಂದು ಸುತ್ತ ಇದೆ ಮೊದಲು ಏನು ನಮಗೆ ನಾಲೆಜ್ ಇತ್ತು ಅದಕ್ಕಿಂತಲೂ ಹನ್ನೆರಡು ಗ್ರಹಗಳನ್ನು ಮತ್ತೆ ಹೊಸದಾಗಿ ಕಂಡು ಹಿಡಿದ್ದಾರೆ ಉಪಗ್ರಹಗಳು ಇದರಿಂದ ಗುರು ಗ್ರಹದ ಸುತ್ತಲೂ ಇರುವ ಉಪಗ್ರಹಗಳ ಸಂಖ್ಯೆ ತೊಂಬತ್ತ ಎರಡಕ್ಕೆ ಏರಿಕೆಯಾಗಿದೆ ಉಂಗುರದ ಶನಿಯ ಸುತ್ತ ಎಂಬತ್ತ್ ಮೂರು ಉಪಗ್ರಹಗಳು ಸುತ್ತುತ್ತಿವೆ ಅರ್ಥ ಆಯ್ತಾ ಫಸ್ಟ್ ಹೈಯೆಸ್ಟ್ ಯಾವ್ದಂದ್ರೆ ಗುರುಗ್ರಹ ಗುರುಗ್ರಹದ ಮೇಲೆ ಶನಿ ಗ್ರಹದ ಸುತ್ತಲೂ ಅತಿ ಹೆಚ್ಚು ಉಪಗ್ರಹಗಳು ಸುತ್ತ ಇರ್ತವೆ ವಾಷಿಂಗ್ಟನ್ ನಡೆದಿಲ್ವಾ ಕರ್ನಿಗಿ ಇನ್ಸ್ಟಿಟ್ಯೂಟ್ ಫಾರ್ ಸೈನ್ಸ್ ಖಗೋಳ ಶಾಸ್ತ್ರಜ್ಞ ಸ್ಕಾಡ್ ಸೇರ್ಫಡ್ ನಡೆಸಿದ ಅಧ್ಯಯನದಲ್ಲಿ ಹೊಸ ಉಪಗ್ರಹಗಳನ್ನ ಪತ್ತೆಯಾಗಿವೆ ಸ್ಕಾಡ್ ಸೇರ್ಫಡ್ ಅಂತಕ್ಕಂಥ ಒಬ್ಬ ವಿದ್ಯ ಖಗೋಳ ತಜ್ಞ ಅವ್ರು ನಡೆಸಿರ್ತಕ್ಕಂಥ ಅಧ್ಯಯನದ ಮುಖಾಂತರ ಇದು ಗೊತ್ತಾಗೋದಂದ್ರೆ ಇನ್ನೂ ಹನ್ನೆರಡು ಉಪಗ್ರಹಗಳು ಗುರುಗ್ರಹದ ಸುತ್ತ ಸುತ್ತಾ ಇದಾವೆ ಟೋಟಲ್ ತೊಂಬತ್ತೆರಡು ಉಪಗ್ರಹಗಳು ಗುರು ಗೃಹದಾಗದವೇ ಅಂತಕ್ಕಂಥದ್ದು ಗೊತ್ತಿರಬೇಕು ಇನ್ನ ಗುರು ಗೃಹದ ಈಗ ತೊಂಬತ್ತೆರಡು ಉಪಗ್ರಹೊಂದಿಗೆ ಮಿನಿ ಸೌರವ್ಯವಾಗಿದೆ ಅರ್ಥ ಆಯ್ತಾ ಅಂದ್ರೆ ಸೌರವ್ಯ ಅಂದ್ರೆ ಗೊತ್ತಿದೆ ಸೂರ್ಯ ಸೂರ್ಯ ಆಗಿರ್ತಕ್ಕಂಥ ನೆಕ್ಸ್ಟ್ ಎಷ್ಟಂದ್ರೆ ಈ ಒಂದು ಎಂಟು ಉಪಗ್ರಹಗಳು ಮತ್ತು ಉಪಗ್ರಹಗಳು ಧೂಮ ಕೈತಗಳು ಸೇರಿಬಿಟ್ಟರೆ ಅಂತ ಬಿಟ್ಟ ಸೌರವ್ಯ ಅಂತ ಸೌರವ್ಯ ಈಗ ಗುರು ಗ್ರಹ ತೊಂಬತ್ತೆರಡು ಉಪಗ್ರಹ ಹೊದ್ದು ಮುಖಾಂತರ ಇದು ಒಂಥರ ಮಿನಿ ಸೌರವ್ಯ ಅನಿಸ್ಕೊಳ್ತಾ ಇದೆ ಗುರು ಮೊದಲ ಉಪಗ್ರಹವನ್ನ ಗೆಲುವವರು ಪತ್ತೆ ಹಚ್ಚಿದ್ರು ವೆರಿ ಇಂಪಾರ್ಟೆಂಟ್ ಇನ್ನು ಗುರುಗ್ರಹದ ಬಗ್ಗೆ ಮಾತಾಡ್ತಾ ಬಂದಾಗ ಸೌರದಲ್ಲಿ ಅತಿ ದೊಡ್ಡ ಉಪಗ್ರಹವಾಗಿದೆ ವೆರಿ ಇಂಪಾರ್ಟೆಂಟು ಸೌರದಲ್ಲಿ ಅತಿ ವೇಗವಾಗಿ ಚಲಿಸುವ ಉಪಗ್ರಹವಾಗಿದೆ ವೆರಿ ಇಂಪಾರ್ಟೆಂಟು ಜುವಿಯನ್ ಗ್ರಹ ಅಂತ ಕೂಡ ನಾವು ಕರಿತೀವಿ ಅರ್ಥ ಆಯ್ತಾ ಇದಕ್ಕ ಜುವಿಯನ್ ಗ್ರಹ ಅಂತ ಕರಿತೀವಿ ನೋಡಿ ಫಸ್ಟ್ ನಾಲ್ಕಿರ್ತಕ್ಕಂಥ ಗ್ರಹಗಳನ್ನು ನಾವು ಟೆರಿಸ್ಟೈಲ್ ಪ್ಲಾನೆಟ್ ಅಂತ ಹೇಳ್ತೀವಿ ನಾ ನೆಕ್ಸ್ಟ್ ಆಗಿರ್ತಕ್ಕಂಥ ಪ್ಲ ಗೃಹಗಳನ್ನ ಗ್ಯಾಸಿಯಸ್ ಪ್ಲಾನೆಟ್ ಅಂತಾನು ಕೂಡ ಹೇಳ್ತೀವಿ ಅಥವಾ ನಾವು ಜೂವಿಯನ್ ಪ್ಲಾನೆಟ್ ಅಂತಾನು ಹೇಳ್ತೀವಿ ಇನ್ನು ನೆಕ್ಸ್ಟ್ ನೋಡ್ರಿ ಆ ಸೌರ ಮಂಡಲದಲ್ಲಿ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರತಕ್ಕಂಥ ಗ್ರಹ ಯಾವುದಂದ್ರೆ ಅದು ಉಪಗ್ರಹ ಅಂತ ಹೇಳ್ತೀವಿ ಗ್ಯಾನಿಮೇಡ ಸೌರ ವಿವಾದ ಅತಿ ದೊಡ್ಡ ಉಪಗ್ರಹವಾಗಿದೆ ಅದು ಗುರು ಗ್ರಹದ ಉಪಗ್ರಹ ಸ್ವಾಭಾವಿಕ ಉಪಗ್ರಹಗಳು ಗುರುಗಳ ಐವೋ ಗ್ಯಾನಿಮೇಡ್ ಯುರೋ ಮತ್ತು ಕ್ಯಾಸ್ಟಿನೋ ಇವುಗಳು ಗುರುಗ್ರಹದ ಒಂದು ಸ್ವಾಭಾವಿಕ ಉಪಗ್ರಹವಾಗಿದ್ದು ಇವುಗಳನ್ನು ಕಂಡು ಹಿಡಿದವ್ರು ಯಾರಂದ್ರೆ ಗೆಲಿಲ್ಲು ಅಂತ ನಾವು ಹೇಳ್ತೀವಿ ವೆರಿ ಇಂಪಾರ್ಟೆಂಟ್ ನೋಡಿ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ ರೆಡ್ ಸ್ಯಾಂಡರ್ಸ್ ಪ್ರಮುಖವಾಗಿ ಭಾರತ ಯಾವ ಭಾಗದಲ್ಲಿ ಬೆಳೆಯುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಎರಡನೇ ಆಪ್ಷನ್ ಪಶ್ಚಿಮ ಘಟ್ಟಗಳ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ನೋಡಿ ರೆಡ್ ಸ್ಯಾಂಡರ್ಸ್ ಅಂತಾನು ಹೇಳ್ತೀವಿ ಅಥವಾ ನಾವು ಇನ್ನೊಂದೇನಂದ್ರೆ ರೆಡ್ ಸ್ಯಾಂಡಲ್ವುಡ್ ಅಂತ ಕೂಡ ಹೇಳ್ತೀವಿ ಅರ್ಥೈತ ರೆಡ್ ಸ್ಯಾಂಡಲ್ವುಡ್ ಇನ್ನ ರೆಡ್ ಸ್ಯಾಂಡರ್ಸ್ ಅಂದ್ರೂ ಒಂದೇ ಅರ್ಥ ಆಯ್ತಾ ಇದಕ್ಕೆ ನಾವೇನು ಕರಿತೀವಿ ಗಂಧದ ಕಟ್ಟಿಗೆ ಅಂತ ನಾವು ಏನ್ ಹೇಳ್ತೀವಿ ಅದೇ ಇದು ಗಂಧದ ಗಿಡ ರೆಡ್ ಸ್ಯಾಂಡರ್ಸ್ ಭಾರತದ ಪೂರ್ವ ಘಟ್ಟಗಳಲ್ಲಿ ಸ್ಥಳೀಯವಾಗಿದೆ ಅರ್ಥ ಆಯ್ತಾ ಭಾರತದ ಪೂರ್ವ ಘಟ್ಟಗಳಲ್ಲಿ ಇದು ಸ್ಥಳೀಯವಾಗಿದೆ ನೋಡ್ರಿ ಇಲ್ಲಿ ಇಲ್ಲ ನಾನು ಕೊಟ್ಟಿರ್ತಕ್ಕಂತ ಆಪ್ಷನ್ಗಳ ಮುಖಾಂತರ ಪಶ್ಚಿಮ ಘಟ್ಟಗಳಿಗೆ ಕೊಟ್ಟಿದ್ದೀನಿ ಇಲ್ಲಿ ಬಟ್ ಇಲ್ಲಿ ನೋಡ್ರಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಪೂರ್ವ ಘಟ್ಟಗಳಲ್ಲಿ ಸ್ಥಳೀಯವಾಗಿದೆ ಅಂದ್ರೆ ಇಟ್ ಮೀನ್ಸ್ ದಾಟ್ ಇದು ಸ್ವಲ್ಪ ಇಲ್ಲಿ ಚೇಂಜಸ್ ನೀವು ಮಾಡ್ಕೋಬೇಕು ಅರ್ಥ ಆಯ್ತಾ ಇದು ಪೂರ್ವ ಘಟ್ಟಗಳಲ್ಲಿ ಕಂಡು ಬರುತ್ತೆ ಒಟ್ಟಾರೆಯಾಗಿ ಇದು ದಕ್ಷಿಣ ಭಾರತದಲ್ಲಿ ಕಂಡು ಬರುತ್ತೆ ಅರ್ಥ ಆಯ್ತಾ ಈ ಒಂದು ರೆಡ್ ಸ್ಯಾಂಡರ್ಸ್ಗಳಲ್ಲಿ ಕಂಡು ಬರುತ್ತೆ ದಕ್ಷಿಣ ಭಾರತದಲ್ಲಿ ಕಂಡು ಬರುತ್ತೆ ಇನ್ನ ಇದ್ರ ಬಗ್ಗೆ ನಾವು ಡಿಸ್ಕಶನ್ ಮಾಡ್ತಾ ಬಂದಾಗ ರೆಡ್ ಸ್ಯಾಂಡರ್ ಭಾರತ ಪೂರ್ವ ಘಟ್ಟಗಳಲ್ಲಿ ಸ್ಥಳೀಯವಾಗಿದ್ದು ಅವು ಬೆದರಿಕೆಗೆ ಒಳಗಾಗಿವೆ ಮತ್ತು ಆಂಧ್ರ ಪ್ರದೇಶ ಕೆಲವು ಸ್ಥಳಗಳಲ್ಲಿ ಕಂಡು ಬರುತ್ತವೆ ರೆಡ್ ಸ್ಯಾಂಡರ್ಸ್ ಕೆಂಪು ಮಣ್ಣು ಮತ್ತು ಕಲ್ಲಿನ ಪಾಳು ಭೂಮಿಯಲ್ಲಿ ಏನಾಗ್ತವ ಬೆಳೆತವ ಅವುಗಳಿಗೆ ಬಿಸಿ ಮತ್ತು ಶುಷ್ಕ ವಾತಾವರಣದ ಅವಶ್ಯಕತೆ ಇದೆ ಆಯುಸಿ ಪಟ್ಟಿಯಲ್ಲಿ ಇವುಗಳನ್ನು ಎಂಡೇಂಜರ್ಡ್ ಎಂದು ವರ್ಗೀಕರಿಸಲಾಗಿದೆ ಅರ್ಥ ಆಯ್ತಾ ಆಯುಸಿ ಇಂಟರ್ ನ್ಯಾಷನಲ್ ಯೂನಿಯನ್ ಫಾರ್ ಕಾನ್ಸರ್ವೇಶನ್ ಆಫ್ ನೇಚರ್ ಇದರ ಒಂದು ಪಟ್ಟಿಯಲ್ಲಿ ಇವು ಎಂಡೇಂಜರ್ಡ್ ಅಂತ ವರ್ಗೀಕರಣ ಮಾಡಲಾಗಿದೆ ಅವುಗಳನ್ನ ರೆಡ್ ಸ್ಯಾಂಡರ್ಸ್ ಅಥವಾ ರೆಡ್ ಸ್ಯಾಂಡಲ್ ವುಡ್ ಅಂತ ಕರಿತೀವಿ ಸೊ ಇದು ಪ್ರಮುಖವಾಗಿ ದಕ್ಷಿಣ ಭಾರತದಲ್ಲಿ ಕಂಡು ಬರುತ್ತೆ ಅತಿ ಹೆಚ್ಚಾಗಿ ಇದು ಪೂರ್ವ ಘಟ್ಟಗಳು ಇನ್ನು ಕಡಿಮೆ ಸ್ವಲ್ಪ ಪ್ರಮಾಣದಲ್ಲಿ ಪಶ್ಚಿಮ ಘಟ್ಟಗಳಲ್ಲೂ ಕೂಡ ಇದು ಕಂಡು ಬರುತ್ತೆ ಇನ್ನು ಭಾರತದಲ್ಲಿ ರೆಡ್ ಸ್ಯಾಂಡರ್ಸ್ ರಫ್ತು ನಿರ್ಬಂಧಿಸಲಾಗಿದೆ ಇತ್ತೀಚೆಗೆ ಬಿಡುಗಡೆಯಾದ ಸೈಟ್ಸ್ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಜರ್ಡ್ ಸ್ಪೀಸೀಸ್ ವೈಲ್ಡ್ ಫನ ಅಂಡ್ ಫ್ಲೋರಾ ವರದಿ ಪ್ರಕಾರ ಇಪ್ಪತ್ತೆಂಟು ಅಕ್ರಮ ರೆಡ್ ಸ್ಯಾಂಡರ್ ರಫ್ತುಗಳು ಪ್ರ ವರದಿಯಾಗಿವೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಸೈಟ್ಸ್ ಅಂತಕ್ಕಂಥದ್ದು ಸಂಸ್ಥೆ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಇಂಡೇಜನ್ ಸ್ಪೀಸೀಸ್ ಆಫ್ ವೈಲ್ಡ್ ಫೋಲಾ ಫ್ಲೋರಾ ಅಂಡ್ ಫನ ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಈ ಒಂದು ಫನ ಆಗಿರಬಹುದು ಫ್ಲೋರಾ ಆಗಿರ್ಬೋದು ಪ್ರಾಣಿಗಳು ಮತ್ತು ಪಕ್ಷಿ ಪ್ರಾಣಿಗಳು ಮತ್ತು ಸಸ್ಯಗಳನ್ನು ನಾವು ಏನಾದರೂ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಅಥವಾ ರಪ್ತವಾಗಿ ನಾವು ರಫ್ತು ಅಂದ್ರೆ ಅಕ್ರಮವಾಗಿ ರಫ್ತು ಮಾಡ್ತಾ ಇದ್ರೆ ಅದನ್ನ ನೋಡ್ಕೊಳ್ಳಕ್ಕೆ ಸೈಡ್ಸ್ ಅಂತಕ್ಕಂಥ ಒಂದು ಒಪ್ಪಂದವಿದೆ ಅಂದ್ರೆ ಒಂದು ಕನ್ವೆನ್ಷನ್ ಇದೆ ಈ ಒಂದು ಕನ್ವೆನ್ಷನ್ ಪ್ರಕಾರ ಈ ಒಂದು ದೇಶದಲ್ಲಿ ಇಪ್ಪತ್ತೆಂಟು ಅಕ್ರಮ ರೆಡ್ ಸ್ಯಾಂಡರ್ಸ್ ರಫ್ತುಗಳಾಗಿವೆ ಅಂತಕ್ಕಂಥದ್ದು ವರದಿ ಹೇಳಿದೆ ಆದ್ದರಿಂದ ನ್ಯೂಸ್ ಪೇಪರ್ ಕಾಣಿಸಿಕೊಂಡಿತ್ತು ಇದ್ರ ಮೇಲೆ ಕೂಡ ಪ್ರಶ್ನೆ ಕೇಳಲಾಗಿದೆ ರೆಡ್ ಸ್ಯಾಂಡರ್ಸ್ ಅಂತಕ್ಕಂಥದ್ದು ಇದಕ್ಕೆ ಇನ್ನೊಂದು ಹೆಸರ ರೆಡ್ ಸ್ಯಾಂಡಲ್ ಉಂಟನ್ನು ನಾವು ಕರಿತೀವಿ ಸಿ ಎನ್ ಪಟ್ಟಿಯಲ್ಲಿ ಎಂಡೇಂಜರ್ಡ್ ಇದೆ ಸೈಟ್ಸ್ ಅಂತಕ್ಕಂಥದ್ದು ವರದಿ ಹೇಳಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು ನಾ ರೆಡ್ ಸ್ಯಾಂಡರ್ಸ್ ಇದು ದಕ್ಷಿಣ ಭಾರತದಲ್ಲಿ ಮಾತ್ರ ಕಂಡು ಬರುತ್ತೆ ಮರವು ತುಂಬಾ ನಿಧಾನವಾಗಿ ಬೆಳೆಯುತ್ತೆ ಅತಿ ಹೆಚ್ಚು ಬೆಳೆಯುವ ರಾಜ್ಯ ಯಾವುದು ಅಂತ ತಾವೆಲ್ಲರೂ ಕಮೆಂಟ್ ಸೆಕ್ಷನ್ ನಲ್ಲಿ ಉತ್ತರವನ್ನ ಹೇಳಬೇಕು ಅರ್ಥ ರೆಡ್ ಸ್ಯಾಂಡರ್ಸ್ ಅತಿ ಹೆಚ್ಚಾಗಿ ಎಲ್ಲಿ ಕಂಡು ಬರುತ್ತೆ ಅಂತಕ್ಕಂಥದ್ದು ಸೊ ದಟ್ ನೆಕ್ಸ್ಟ್ ನೋಟ್ ಏನು ಕೊಟ್ಟಿದ್ದಾರೆ ಅಂದ್ರೆ ಲೈನ್ಸ್ ಕೊಟ್ಟಿದ್ದಾರೆ ಮೊದಲೇ ಪ್ರಶ್ನೆ ಭಾರತೀಯ ವಾಯುಪಡೆ ಹೊಸ ಮುಖ್ಯಸ್ಥರಾಗಿ ಯಾರೋ ಅಧಿಕಾರ ವಹಿಸಿಕೊಂಡಿದ್ದಾರೆ ಅಂತ ಪ್ರಶ್ನೆ ಕೇಳಿದರೆ ಏರ್ ಮಾರ್ಷಲ್ ಎ ಪಿ ಸಿಂಗ್ ಅಂತಕ್ಕಂಥದ್ದು ಮಾಲಿನ್ಯವನ್ನು ನಿಭಾಯಿಸಲು ಯಾವ ರಾಜ್ಯದ ವಿಟಿ ಒಂದು ಸಮಯದ ಮೂಲ ಹಂಚಿಕೆಯ ಸೂಪರ್ ಸೈಟ್ ಅನ್ನು ಪ್ರಾರಂಭಿಸಿವೆ ಅಂದ್ರೆ ನೈಜರ್ ಸಮಯದ ಮೂಲ ಹಂಚಿಕೆ ಸೂಪರ್ ಸೈಟ್ ಅನ್ನು ಪ್ರಾರಂಭಿಸಿದ್ರೆ ದಟ್ ಇಸ್ ನವದೆಹಲಿ ಆರ್ಥಿಕ ಸಮೀಕ್ಷೆ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರಲ್ಲಿ ಅಂದಾಜು ಆರ್ಥಿಕ ಬೆಳವಣಿಗೆ ಎಷ್ಟು ಅಂದರೆ ಸಿಕ್ಸ್ ಪಾಯಿಂಟ್ ಫೈವ್ ಅಂತ ನಾವು ಹೇಳ್ತೀವಿ ಇನ್ ನೆಕ್ಸ್ಟ್ ನೋಡ್ರಿ ಭಾರತ ಸರ್ವೋಚ್ಚ ನ್ಯಾಯಾಲಯದ ಮಂಜೂರಾದ ನ್ಯಾಯಾಂಗ ಸಾಮರ್ಥ್ಯ ಅಂದರೆ ಮೂವತ್ತ ನಾಲ್ಕು ಭಾರತವು ಯಾವ ದೇಶದಿಂದ ನಿರ್ಣಾಯಕ ಮತ್ತು ಉದ್ಯೋನ್ಮುಖ ತಂತ್ರ ತಂತ್ರಗಳ ಉಪಕ್ರಮವನ್ನು ಪ್ರಾರಂಭಿಸಿದ್ರೆ ದ್ಯಾಟ್ ಇಸ್ ಯು ಎಸ್ ಎ ಭಾರತ ಒಂದು ಸರ್ವೋಚ್ಚ ನ್ಯಾಯಾಲಯದ ಎಪ್ಪತ್ಮೂರನೇ ಸಂಸ್ಥಾಪನಾ ದಿನದ ಆದಿತ್ತೆ ಯಾವ ದೇಶದ ಮುಖ್ಯ ನ್ಯಾಯಾಧೀಶರಂದ್ರೆ ಸಿಂಗಾಪುರ್ ಲ್ಯಾಬ್ರೋಗ್ರೋನ್ ಡೈಮಂಡ್ಸ್ ಕುರಿತು ಸಂಶೋಧನೆ ಕೈಗೊಳ್ಳುವ ಯಾವ ಸಂಸ್ಥೆಗರು ಎರಡು ನೂರ ನಲವತ್ತೆರಡು ಕೋಟಿ ನಿಲ್ದಾಣವನ್ನು ನೀಡಲಾಗಿದೆ ಐ ಐ ಟಿ ಮದ್ರಾಸ್ ಸುದ್ದಿಯಲ್ಲಿ ಕಂಡುಬಂದ ಧೂಲಾವಿರ ಯಾವ ರಾಜ್ಯ ಅಥವಾ ಯು ಟಿ ಅಂದರೆ ದಾಟ್ ಈಸ್ ಇನ್ ಗುಜರಾತ್ ನೂರಕ್ಕೂ ಹೆಚ್ಚು ಬೆಟ್ಟಿಂಗ್ ಸಾಲ ನೀಡುವ ಚೀನಿ ಅಪ್ಲಿಕೇಶನ್ಗಳನ್ನು ನಿರ್ಬಂಧಿಸಲು ಯಾವ ಕೇಂದ್ರ ಸಚಿವಾಲಯ ಆದೇಶ ನೀಡಿದರೆ ಎಲೆಕ್ಟ್ರಾನಿಕ್ಸ್ ಮತ್ತು ಐ ಟಿ ಸಚಿವಾಲಯ ಸುಧಾರಣೆಗೆ ಮುಕ್ಸಾನ